ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. September 1, ಯುದ್ಧ ಮೃಗದ ಓಡಾಟ ಶುರುವಾದ ದಿನ. ನಾಗರಿಕತೆಯ ಬುಡಮೇಲು ಮಾಡಿದ ನಾಜಿಯ ಅಡಾಲ್ಫ್ ಹಿಟ್ಲರ್ನ ಅರಾಜಕತೆ. ರಾಶಿ ರಾಶಿ ಹೆಣಗಳ ಮೇಲೆ ಕವಾಯತು ಮಾಡಿ ಮುಸೋಲಿನಿ ನಿರಂಕುಶಾಧಿಕಾರ. ಜಪಾನ್ನ ಚಕ್ರವರ್ತಿ ಹಿರೋಹಿಟೋ ಸೈನಿಕವಾದ. ಪ್ರಪಂಚದ ಪಟದ ಮೇಲೆ ನೆತ್ತರ ಮಳೆ ಸುರಿಯುತ್ತಿದೆ. ಇದು ಚರಿತ್ರೆಯಲ್ಲಿ ಮರೆಯದ ಒಂದು ಘಟನೆಯಾಗಿ ಉಳಿದಿದೆ. ಲಕ್ಷಗಟ್ಟಲೆ ಅಮಾಯಕರ ಮಾರಣ ಹೋಮದಿಂದ ಶುರುವಾದ ಹಿಟ್ಲರ್ನ ಮಾರಣ ಹೋಮ, ಒಂದು ಚಿಕ್ಕ ಪೋಲೆಂಡ್ ದೇಶಕ್ಕೋಸ್ಕರ ಶುರುವಾದ ಹತ್ಯಾಕಾಂಡ, ಎರಡನೇ ಮಹಾಯುದ್ಧಕ್ಕೆ ಆಹ್ವಾನ ಕೊಟ್ಟಿತು. ಜಪಾನ್, ಜರ್ಮನಿ, ಇಟಲಿ ಎಲ್ಲ ಒಂದು ಕಡೆ ಸೇರಿ, ಉಳಿದೆಲ್ಲ ದೇಶಗಳು ಇನ್ನೊಂದು ಕಡೆ. ಭೂಮಿ ಮೇಲೆ ಜೀವರಾಶಿ ಹುಟ್ಟಿದ ಮೇಲೆ ಇಂತಹ ಮಹಾಯುದ್ಧ ಇದಕ್ಕಿಂತ ಮೊದಲು ನಡೆದಿರಲಿಲ್ಲ. 10 ಕೋಟಿ ಸೈನಿಕರು ಪ್ರತ್ಯಕ್ಷವಾಗಿ ಹೋರಾಡುತ್ತಿದ್ದಾರೆ. ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಂಕೇತಿಕವಾಗಿ ಪ್ರಪಂಚ ಪೂರ್ತಿಯಾಗಿ ಪತನವಾಗುತ್ತಿದೆ. ಈಗಾಗಲೇ ಭೂಮಿ ಅಸ್ಥಿಪಂಜರವಾಗಿದೆ. ಪ್ರತಿಯೊಬ್ಬ ಮನುಷ್ಯನ ಮೇಲೂ ಯುದ್ಧದ ಪರಿಣಾಮ ಕಾಣುತ್ತಿದೆ. ಪ್ರತಿ ದೇಶದಲ್ಲೂ ಪ್ರಾಣತ್ಯಾಗವಾಗುತ್ತಿದೆ. ಒಂದು ಭಾರತ ದೇಶದಿಂದಲೇ 25 ಲಕ್ಷ ಸೈನಿಕರು ಯುದ್ಧದಲ್ಲಿ ಭಾಗವಹಿಸುತ್ತಿದ್ದಾರೆ. ಈಗ ಬೆನಿಟೋ ಮುಸೋಲಿನಿ ಶಾಖೆ ಮುಗಿಯಿತು. ಮಿತ್ರ ದೇಶವಾಗಿದ್ದ ಇಟಲಿ ಕೂಡ ಜರ್ಮನಿಗೆ ಶತ್ರು ದೇಶವಾಯಿತು. ಇಟಲಿಯನ್ನು ಆಕ್ರಮಣ ಮಾಡೋದಕ್ಕೆ ಜರ್ಮನಿಯ ಸೇನೆ ಕಾಯುತ್ತಿದೆ. ಇಟಲಿಯ ಸಹಾಯಕ್ಕೆ ರಾಯಲ್ ಇಂಡಿಯನ್ ಆರ್ಮಿಯಿಂದ 75,000 ಭಾರತ ಯೋಧರು ಬ್ರಿಟಿಷ್ ಸೇನೆಯೊಂದಿಗೆ ಸೇರಿ ಇಟಾಲಿಯನ್ ಕಂಪನಿಯಲ್ಲಿ ಹೋರಾಡುತ್ತಿದ್ದಾರೆ. ಬಾಬು, 16th Battalion, ರಾಯಲ್ ಇಂಡಿಯನ್ ಆರ್ಮಿ ಸರ್. ಕರ್ನಲ್ ಇಶ್ವರ್ ಪ್ರಸಾದ್, ಹಿ ವಿಲ್ ಬಿ ಯುವರ್ ಕಮಾಂಡಿಂಗ್ ಆಫೀಸರ್ ಫ್ರಮ್ ನೌ ಆನ್. ಹೊಸ ಕ್ಯಾಂಪ್ ಅಲ್ವಾ, ಅದಕ್ಕೆ ಖುಷಿಯಾಗಿದ್ದಾರೆ. ಕಾಂತರಾವ್, ನನ್ನ ಮಾತು ಕೇಳು, ನೀನಾದ್ರೂ ಒಳ್ಳೆ ಜಾಗ ನೋಡ್ಕೋ. ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಹಿಂಸೆ ಅನುಭವಿಸ್ತೀಯ. ಇಷ್ಟು ಭಯ ಪಡೋನ್ ಯಾಕೋ ಇಲ್ಲಿಗೆ ಬಂದೆ?
ಬರ್ಮಾಯಿಂದ ಅಲ್ಲಿಗೆ ವಾಪಸ್ ಹೋಗ್ಬೇಕಿತ್ತು. ಕರ್ಮ ಸಹೋದರ, ಹತ್ತು ಹತ್ತು ಅಂದ್ರು, ಹತ್ಕೊಂಡೆ. ಊಟದ ಗಾಡಿ ಅನ್ಕೊಂಡೆ, ಹೆಣ್ಣದ ಗಾಡಿ ಅಂತ ನಂಗೇನ್ ಗೊತ್ತು. ಅಣ್ಣ, ನಮ್ಗೆ ಇಲ್ಲೇನಾದ್ರೂ ಆದ್ರೆ ಮನೆಗೆ ದುಡ್ಡು ಕೊಡ್ತಾರ? ಇವ್ನು ದುಡ್ಡು ಬಗ್ಗೆ ಯೋಚನೆ ಮಾಡ್ತಾವನೆ. ನಾವ್ ಈ ಮೈದಾನದಲ್ಲಿ ಸತ್ರೆ ನಮ್ ಮೂಳೆನೂ ಮನೆ ಕಳ್ಸಲ್ಲ. ನನ್ ಹೆಂಡತಿ ಅನಾಥೆ ಆಗ್ಬಿಡ್ತಾಳೆ. ಹಾಗ ನೀನ್ ಅನ್ಕೋತಾ ಇದೀಯ? ನಮ್ಮ ಛಲ ಏನಿರ್ಬೇಕಪ್ಪ ಅಂದ್ರೆ ನಮ್ಮ ಹೆಂಡತಿ ಮತ್ತೆ ಮಕ್ಳು. ಎಲ್ರು ಕೇಳಿಸ್ಕೊಳ್ಳಿ, ಎಲ್ರು ಕೇಳಿಸ್ಕೊಳ್ಳಿ, ನಾನೊಂದು ಕತೆ ಹೇಳ್ತೀನಿ. ಅಂದವಾಗಿರೋ ನಮ್ಮ ದಾಸನಂತವನು ಮದುವೆ ಮಾಡ್ಕೋಬೇಕು ಅಂತ ಅಂದವಾಗಿ ರೆಡಿ ಆಗಿ ರೂಮ್ ಒಳಗಡೆ ಹೋಗ್ತಾನೆ. ಹಾಗಾದ್ರೆ ನನ್ನಂಥವನಲ್ಲ ನಾನೇ. ಆಗ ಮದುವೆ ಹೆಣ್ಣು ರೂಮ್ ಒಳಗೆ ಹಣ್ಣಿನ ಜೊತೆ ಆಟ ಆಡ್ತಿದ್ಲು. ಆಡ್ತಾಳೆ ಆಡ್ತಾಳೆ, ನಾನ್ ಬಂದಿದ್ದೀರಲ್ಲ ಖಂಡಿತ ಆಡ್ತಾಳೆ. ನಮ್ಮವನು ಹತ್ರ ಹೋದ, ನೋಡಿದ್ರೆ ಹಾಲು ಹಣ್ಣು ಇಲ್ಲ. ಹುಡುಗಿ ಹುಡುಗಿ ಹಾಲು ಕೊಡು ಅಂದ. ಬರ್ತಾ ಬರ್ತಾ ಬೆಕ್ಕಡ್ಡ ಬಂತು ಅಂತಂದ. ಹುಡುಗಿ ಹುಡುಗಿ ಮತ್ ಹಣ್ಣೆಲ್ಲೇ ಅಂತ ಕೇಳ್ದ. ಬರ್ತಾ ಬರ್ತಾ ಮಕ್ಳು ಸಿಕ್ರು, ಅವ್ರ ಕೈ ಕೊಟ್ಟೆ ಭಾವ ಅಂದ್ಲು. ಸರಿ, ಅದೆಲ್ಲ ಯಾಕೆ? ಈಗ ನೀನಿದೆಯಲ್ಲ, ಒಂದೇ ಒಂದು ಮುತ್ಕೊಡೆ ಅಂತಂದ. ಬರ್ತಾ ಬರ್ತಾ ದೊಡ್ಡ ಬಾಬಾ ಬಂದ್ರು, ಅವ್ರಿಗೆ ಕೊಟ್ಬಿಟ್ಟೆ ಅಂದ್ಲು. ಅವ್ರಿಗವ್ರೆ ಹೀರೋ. ಸಹೋದರ ಸಹೋದರ, ನೀನೇ ಮಾಮ. ಇಶ್ವಾ, what's wrong with you? Why are you looking so serious? ಮೇ 10, 1944. ಪ್ರೀತಿಯ ಸೀತಾ ಅವರಿಗೆ ದೂಪಾಡಿ ಹರಿಯುಬಾಬು ಬರೀತಿರೋ ಉಭಯ ಕುಶಲೋಪರಿ ಪತ್ರ. ಇಲ್ಲಿ ನಾವಿರೋ ಜಾಗ ಇಟಲಿ ಬಾರ್ಡರ್ಗೂ ನಮಗೂ ಇರೋ ದೂರ, ಊರಲ್ಲಿ ನಮ್ಮನೆಗೂ ನಿಮ್ಮನೆಗೂ ಇರುವಷ್ಟು ದೂರ. ಹೊಸದಾಗಿ ಶುರು ಆಗಿರೋ ಕ್ಯಾಂಪ್ ಅಲ್ವಾ? ಟ್ರಕ್ಸು ಟ್ಯಾಂಕರ್ಸು ವಗೇರ ವಗೇರ ಈಗ ತಾನೇ ನಮಗೆ ಹತ್ರ ಆಗ್ತಾ ಇದೆ. ಇನ್ನೊಂದು ಮುಖ್ಯವಾದ ವಿಷಯ, ಇಲ್ಲಿ ನಾನು ಈಶ್ವರನ ಭೇಟಿ ಮಾಡಿದೆ, ಅವನೇ ನಮ್ಮ ಕಮಾಂಡಿಂಗ್ ಆಫೀಸರ್. ಹಳೆ ನೆನಪುಗಳೆಲ್ಲ ಆಗಾಗ ಕಣ್ಮುಂದೆ ಬರ್ತಾ ಇರುತ್ತೆ. Come on, boys and girls. Now it's time for dance. Dear friends, ಹುಟ್ಟಿದಬ್ಬದ ಸಂದರ್ಭದಿಂದ ನಮ್ಮ ಪ್ರಿನ್ಸೆಸ್ ಕೇಕ್ ಕಟ್ ಮಾಡುವ ದಿನದಂದು ಬೆಂಕಿ ಗಡ್ಡಿ ಬೇಕಾ? ಬಿಡಿ ಸಿಗರೇಟ್ ಏನು ಬೇಡವಾ? ಬೆಂಕಿ ಪಟ್ಟ ಕೇಳಿದ್ದು ಕ್ಯಾಂಡಲ್ಸ್ ಹಚ್ಚಕ್ಕೆ. ಹಚ್ಚಪ್ಪ, ತುಂಬಾ ಅದೃಷ್ಟವಂತ ನೀನು. ಕೇಕ್ ಚೆನ್ನಾಗಿದೆ ಅಲ್ಲ? ಡಿಸೈನ್ ಚೆನ್ನಾಗಿದೆ ಅಲ್ವಾ? ಇವಾಗ ನಮ್ಮ ಪ್ರಿನ್ಸೆಸ್ ಕ್ಯಾಂಡಲ್ ಆರಿಸ್ತಾರೆ. ಹುಟ್ಟಿದ್ದಿನ ಯಾರಾದ್ರೂ ದೀಪನ ಆರಿಸ್ತಾರೇನ್ರಿ? ಅದಕ್ಕೆ ಬದಲಾಗಿ ದೀಪನ ಉರಿಸ್ಬೇಕೆ ಹೊರತು ಹುಟ್ಟಿದ್ದಿನ ದೀಪನ. ದೀಪಾನು ಕೂಡ ನಿಮ್ ಜಾತಿನೆ, ಸ್ತ್ರೀ ಜಾತಿ. ಆದ್ರದಿಂದ ನೋಡಿದ್ರೆ ಬೆಳಗುತ್ತೆ, ಕೆಟ್ಟದನ್ನ ಬಯಸಿದ್ರೆ ಆರ್ ಹೋಗುತ್ತೆ. ವೆಲ್ ಸೆಡ್ ಜೂನಿಯರ್. ದೀಪಗಳು ಸ್ತ್ರೀ ಜಾತಿ, ಗಂಡಸರು ಬತ್ತಿ ಜಾತಿ, ಸುಟ್ಟು ಹೋಗೋ ಜಾತಿ. ನಿಮ್ ಜಾತಿನ ನೀವೇ ಇಟ್ಕೊಳ್ಳಿ, ನೀನು. ಹಲೋ ಶೇಕ್ಸ್ಪಿಯರ್. ನಾನಾ? ಕೇಕ್ ಆದ್ರೂ ಕಟ್ ಮಾಡ್ಬೋದಾ? ಇಲ್ಲ, ಶುಭ ಮುಹೂರ್ತ ಹುಟ್ಟಿದ ದಿನ ಅಂತ ತುಂಡುಂಡಾಗಿ ಕಟ್ ಮಾಡ್ಲಾ? ಧಾರಾಳವಾಗಿ ಮಾಡ್ಬೋದು. ಕೇಕ್ ಕತ್ತರಿಸೋದು 4 ಜನಕ್ಕೆ ಹಂಚೋಕೆ ಅಲ್ವೇನ್ರಿ? ವೆಲ್ ಸೆಡ್ ವೆಲ್ ಸೆಡ್. ಮುರ್ಕೊಳ್ಳೋದು ಹಂಚ್ಕೊಳ್ಳೋದಕ್ಕೆ. ಹುಡುಗಿ ನೀನ್ ಮುರಿ, ನಮಗ್ ಕೂಡ ಹಂಚು. ಮಿಸ್ಟರ್, ಒಂದೊಳ್ಳೆ ವಿಷಯ ಹೇಳ್ದೆ ನನ್ಗೆ. ಜನ್ಮದಿನದ ಶುಭಾಶಯಗಳು ಸೀತಾದೇವಿಯವರೇ. ಥ್ಯಾಂಕ್ಸ್. ನನ್ನ ಹೆಸರು ನಿಮ್ಗೆ ಗೊತ್ತು? ನಮ್ದು ದೇವರಕೊಂಡ, ನಿಮ್ ರಾಜಕೊಂಡ ಸಂಸ್ಥಾನದವ್ರೆ. ಹೌದಾ? ಮತ್ತೆ ಈ ಕಡೆ? ಯೂನಿವರ್ಸಿಟಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಸಾಯಂಕಾಲ ಕೆಲಸ. ನಾನು ಓದ್ತಿರೋದು ಅಲ್ಲೇನೆ. ನಿನ್ನ ಯಾವತ್ತೂ ನೋಡ್ಲಿಲ್ವೇ? ನಿಮ್ಮನ್ನ ನೋಡೋರನ್ನ ಮಾತ್ರ ನೀವು ನೋಡ್ತೀರಾ, ನಾನು ಹಾಗೆ ನೋಡಲ್ವಲ್ರಿ. ವೆಲ್ ಸೆಡ್ ಮೈ ಜೂನಿಯರ್. ಹೆಂಗಸರು ಅವ್ರನ್ನ ನೋಡೋರ್ನೇ ನೋಡ್ತಾರೆ. 1936 ಅಲ್ಲ, 2036 ಆದ್ರೂ ಈ ಹೆಂಗಸರು ಅರ್ಥ ಆಗಿಲ್ಲ. ಇಷ್ಟಕ್ಕೂ ಆ ಶೇಕ್ಸ್ಪಿಯರ್ ಹೆಸರು? ಹೆಸರಲ್ಲಿ ಏನಿದೆ ಬಿಡಿ. ಅ ರೋಸ್ ಇಸ್ ಅ ರೋಸ್ ಇಸ್ ಅ ರೋಸ್ ಇಸ್ ಅ ರೋಸ್. ಏನ್ ಹೆಸರು? ಹರಿ, ಮೈ ಮ್ಯಾಜೆಸ್ಟಿ. ಕನ್ಸ್ ಕಾಣ್ತಾ ಇರು. ಚಿಲಿಪಿಲಿ ದನಿಯಲ್ಲಿ ಕರೆದಳು ಯಾರಿವಳು? ಚಿಟ್ಟಪಟ್ಟ ಮಳೆ ಹನಿ ಮನೆತನದ ಮಗಳು. ಸೀತ
ಸೀತಾ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಚಿಲಿಪಿಲಿ ದನಿಯಲ್ಲಿ ಕರೆದಳು. ಸೀತಾ ಅವರೇ, ಊರಲ್ಲಿ ವಿಶೇಷ ಏನು ಅಂತ ಗೊತ್ತಾ? ಬರಗಾಲದಲ್ಲಿ ಮಳೆ ಅಂತೆ. ಇದೀಗಲೇ ಧರೆಗಿಳಿದೆ ನಿನ್ನ ಬಳಿಗೆ ಬರಸಳೆ. ನನಗೇನಲ್ಲ ಇದ್ದ ಒಂದು ಹೇಳ್ತೇನೆ. ಕೈಯ ಚಾಚಿ ಬಿಡಿಸಿದೆ ನೀನು, ಇದೆಲ್ಲವೂ ತಿಳಿಯುವ ಮುಂಚೆ ನನ್ನ ನಿನ್ನ ಪ್ರೀತಿ ಕಥೆ. ಮುಂದೆ ನೋಡಿ, ಮುಂದೆ ನೋಡಿ, ನಿನ್ನ ಪ್ರೀತಿ ಕಥೆ ಶುರುವಾಯ್ತು. ಮುಂದೆ ನೋಡಿ, ಮುಂದೆ ನೋಡಿ. ಚಿಲಿಪಿಲಿ ದನಿಯಲ್ಲಿ ಕರೆದಳು ಯಾರಿವಳು, ಚಿಟ್ಟಪಟ್ಟ ಮಳೆ ಹನಿ ಮನೆತನದ ಮಗಳು. ಸೀತಾರ, ಒಂದು ಸ್ವಲ್ಪ ರೈಟಿಗೆ ಬನ್ನಿ, ಒಂದು ಸ್ವಲ್ಪ ರೈಟಿಗೆ. ಅಯ್ಯೋ, ತುಂಬ ದೂರನೇ ಹೋಗ್ಬಿಟ್ರಿ. ನಾನಂದ್ರೆ ಇಷ್ಟನಾ? ಇಲ್ಲ ರೀ, ಪ್ರೀತಿ. ಎರಡಕ್ಕೂ ವ್ಯತ್ಯಾಸ ಏನು? ಗುಲಾಬಿ ಹೂವನ್ನೇ ಅನ್ಕೊಳ್ಳಿ, ಇಷ್ಟಪಟ್ರೆ ಕಿತ್ ಹಾಕ್ತೀವಿ, ಪ್ರೀತಿಸಿದ್ರೆ ನೀರು ಹಾಕ್ತೀವಿ. ತಯಾರಾಗಿರೋ ಹರಿ, ಮದುವೆ ಮಾಡ್ಕೊಳ್ಳೋಣ. ನೀನಾಡೋ ಮಾತಲ್ಲಿ ಅದೇನು ಮಾಯವೋ, ನಾನಾದೆ ಸಂಚಾರಿ. ಹೂವನ್ನು ನೀನೊಮ್ಮೆ ಏಳೇಳು ಜನ್ಮಕ್ಕೂ ಆಗುವೆ ಸಂಸಾರಿ. ಚಿಲಿಪಿಲಿ ದನಿಯಲ್ಲಿ ಕರೆದಳು ಯಾರಿವಳು, ಚಿಟಪಟ ಮಳೆ ಹನಿ ಮನೆತನದ ಮಗಳು. ಪ್ರಯಾಣ ಸ್ವಲ್ಪ ಹೊಸದಾಗಿದೆಲ್ಲ ಪ್ರಿನ್ಸೆಸ್. ಯಾವಾಗ್ಲೂ ಹೋಗೋ ಊರೇ, ಆದ್ರೆ ಸ್ವರ್ಗಕ್ಕೆ ಹೋಗ್ತಿರೋ ಹಾಗಿದೆ. ಆದ್ರೆ ಊರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಭಯ ಆಗ್ತಿದೆ ಕಣೋ. ಇಲ್ಲಾಗೆ ಸಿಗೋದ್ ಕಷ್ಟ. ಸೀತಾದೇವಿ ಅವ್ರಿಗೆ ಭಯನೂ ಇದೆ ಅಂತಾಯ್ತು. ಯಾಕೆ, ನಿಮ್ಗಿಲ್ವಾ? ಅದೇನೋ ಇದೆ, ಯಾವತ್ತಿದ್ರು ಭಯ ಪಡ್ಬೇಕಾಗತ್ತೆ ಅಂತ ಯಾವಾಗ್ಲೂ ಭಯದಲ್ಲೇ ಇರ್ತೀನಿ. ಭಯವಿಲ್ಲದ ಬಲರಾಮನಿಗೆ ಬಹುಮಾನ. ಏನೋ ನಿಮ್ಮ ಅದೃಷ್ಟದಿಂದ ಈ ಟ್ರೈನಲ್ಲಿ ಫಸ್ಟ್ ಕ್ಲಾಸಲ್ಲಿ ಬರ್ತಾ ಇದ್ದೀನಿ. ಇವಾಗ ಈ ಕೋರ್ಟ್ ಕೂಡ, ಇನ್ ಮುಂದೆ ಇನ್ ಯಾವ ತರ ಬದಲಾಗ್ಬೇಕು ಅಂತ ಭಯ ಆಗ್ತಾ ಇದೆ. ನನಗೋಸ್ಕರ ನೀನ್ ದೊಡ್ಡದಾಗಿ ಬದಲಾದ ಹಾಗೆ. ಸರಿ, ಟ್ರೈನ್ ನಿಂತ ತಕ್ಷಣ ಮೊದಲು ನಾನು ಹೇಳ್ತೀನಿ, ಆಮೇಲೆ ನನ್ನ ಹಿಂದೆ ನೀನ್ ಬಾ. 1936ನೇ ಇಸ್ವಿಲ್ ಅಷ್ಟೇ ಅಲ್ಲ, 2036ನೇ ಇಸ್ವಿಲು ಪ್ರೀತ್ಸ್ ಅವರು ಹಿಂದೆ ಹಿಂದೆನೆ ಓಡಾಡಬೇಕು. ಅಲ್ಲೋಡು ಬಂದ್ಬಿಟ್ಲು.
ಏನ್ ತಾಯಿ ಇಷ್ಟೊಂದ್ ಸಣ್ಣ ಆಗ್ಬಿಟ್ಟಿದ್ಯಾ? ನೀನೇನು ಗ್ರಾನಿ ಇಷ್ಟ ದಪ್ಪ ಆಗಿದ್ಯಾ? ಆಂಗ್ಲ ಭಾಷೆ ಕಣೆ, ನಾಳೆ ಆಂಗ್ಲ ಭಾಷೆ ದೊಡ್ಡೋರ್ ಪೆಟ್ಟಿಗೆಯಿಂದ ಬರ್ತಿದ್ಯಾ? ಕೋರ್ಟ್ ಹಾಕಿದೀನಿ ಅಂತ ಕುತ್ಕೊಳಕ್ ಬಿಟ್ಟಿದ್ದಾರೆ ತಾತ. ಲೋ ದೊರೆ ತರನೇ ಇದೆಯಾ ಕಣು? ಹೌದು, ಓದಿದ್ದೆಲ್ಲ ಮುಗ್ದೋಯ್ತಾ? ಇನ್ನೂ ಒಂದ್ ಪುಸ್ತಕ ಇದೆ ತಾತ. ಯಾವ್ದದು? ಲವ್ ಅಂತ. ಅದೊಂದು ಓದಿದ್ರೆ ಮುಗ್ದೋಯ್ತು. ಅದು ಓದ್ಬಿಡು, ಓದ್ಬಿಡು. ಮತ್ತೆ ಅದೇ ಕೆಲ್ಸದಲ್ಲಿ ಇದೀನಿ ತಾತ. ಈಶ್ವರ್, ಹೌ ಆರ್ ಯು ಪ್ರಿನ್ಸೆಸ್? ಫೈನ್ ಆಫೀಸರ್. ಊರಿಗೆ ಯಾವಾಗ ಬಂದೆ? ಎಷ್ಟು ದಿವಸ ಇರ್ತೀಯ ಈಶ್ವರ್? ನೋಡ್ದ್ಯಾ, ಅಣ್ಣನ ಹೆಸರಿಡ್ದ ಹ್ಯಾ ಕರೀತಾಳೆ, ಈಶ್ವರ್ ಈಶ್ವರ್ ಅಂತ. ನನ್ಗೆ ಈಶ್ವರ್ ಅಂತ ಕರೆದ್ರೆ ಚೆನ್ನಾಗಿರುತ್ತೆ. ಈಶ್ವರ್ ನನ್ಗೆ ಅಣ್ಣ ಮಾತ್ರ ಅಲ್ಲ, ಸ್ನೇಹಿತ ಕೂಡ. ತಪ್ಪೇನಿದೆ ಹೇಳಿ, ಸಂಬಂಧಗಳು ಬದುಕೋದಕ್ಕೆ ಹೆಸರು ಕರೆಯೋದಕ್ಕೆ. ಯಾರ್ ನೀನು? ದನಿಗಳೇ, ಇವನು ನಮ್ಮ ಮಗ, ಪಟ್ಟಣದಲ್ಲಿ ಓದ್ತಿದ್ದಾನೆ, ಏನೋ ಪದ್ಧತಿ ಗೊತ್ತಿಲ್ಲದೆ ಮಾತಾಡ್ಬಿಟ್ಟ. ಏಯ್ ಏಯ್, ನಮಸ್ಕಾರ ಮಾಡು. ನಮಸ್ಕಾರ. ತುಂಬಾ ಚೆನ್ನಾಗಿ ಹೇಳ್ದ. ಸಂಬಂಧಗಳು ಬದುಕೋದಕ್ಕೆ, ಹೆಸರುಗಳು ಕರೆಯೋದಕ್ಕೆ. ಕೊಂಡ ದನಿಗಳೇ, ಕೂದ್ಲು ಬೆಳೆದಿದೆ ಕಣೋ. ಬೆಳಗ್ಗೆನೆ ಬರ್ತೀನಿ ಬಿಡಿ, ಕತ್ತರಿಸ್ಬಿಟ್ಟು ಮೈಗೆ ಎಣ್ಣೆ ಹಾಕ್ತೀನಿ. ಈಶ್ವರ್, ಹರಿಬಾಬು. We got three cannons positioned there. What about the perimeters? Anti-aircraft guns right there, there, and right over there. Yes, Captain. Major, ಇದಕ್ಕೆ ಹಾಗೆ ಜರ್ಮನ್ ಅವರು ಅಟ್ಯಾಕ್ ಮಾಡಿದ್ರೆ ಹೇಗೆ ಓಡೋಗ್ಬೇಕು ಅಂತ ಹೇಳ್ತೀರಾ? What? ಬಾಯ್ ಮುಚ್ಚು. ಅಂದ್ರೆ ಬಂಕರ್ಗಳು ಇರುತ್ತೆ, ಕಂದಕನೂ ಇರುತ್ತೆ, ಪ್ರಾಣನು ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. We're expecting our tanks to arrive in 2 days' time. That's enough. We still need to dig trenches over there. Well done. The champions! Let's hear it for Ishwar! For the 7th time in a row! Good show! You there! Captain, hurry! Let's see if you can take on your commander. Come on, then! ಎಷ್ಟೇ ಜನ ಸತ್ತಿದ್ರು ಸಾಯಿಸಿರೋ ಹಾಗಿಲ್ಲ ಕಣ. ನಿನ್ನೊಬ್ಬನ ಸಾಯಿಸಿಲ್ಲ ಅನ್ನೋ ನನ್ನ ಬಾಧೆ ಇನ್ನೇನ್ ಈಡೇರುತ್ತೆ ಕಣ. ಒಂದೇ ಊರವ್ರಲ್ವಾ, ಒಂದ್ ಮಾತು ಅನ್ಕೊಂಡೆ. ನಾನ್ ಸತ್ರೆ ನನ್ನ ಶವನ ನೀನ್ ಊರಿಗೆ ತಗೊಂಡು ಹೋಗು, ನೀನ್ ಸತ್ರೆ ನಿನ್ ಶವನ ನಾನ್ ತಗೊಂಡು ಹೋಗ್ತೀನಿ. ನಮ್ಮಿಬ್ಬರಲ್ಲಿ ಯಾರ ಶವ ಯಾರು ತಗೊಂಡು ಹೋದ್ರು ಊರು ಚೆನ್ನಾಗೇ ಇರುತ್ತೆ.
soldiers, positions. Move, 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 move. Soldiers, move. Come on, come on. Soldiers. ಸೋಲ್ಜರ್ಸ್ ಎಲ್ಲ ನನ್ನೇ ಸಾಯಿಸಕ್ಕೆ ಬಂದಂಗಿದೆ. On all sides, severely outnumbered. We can't hold them back any longer. Point 64. Use the uphill cannons. I'll try to send a few of my men, sir. Very good. Oh, no!
sorry, General. My men weren't able to reach it. We're losing more and more men out there, General. The war is over. Surrender. Right, Major. They surrendered. Can't be. Come on, let's go. What? Come on. Move on, Captain. We have surrendered and we are prisoners of war. Under the Geneva Convention, you must respect my men and my officers. Respect for surrendered soldiers. Respect is something earned. I will not divulge any information whatsoever. Fear made you surrender, and it will make you talk. You can skin us alive, but we won't talk. You have your loyalty, we have our race. You're dreaming. Oh, really? Something's not right here. Why are they taking positions? Go, go, to the hive. ಶ್ರೀ ಆಂಜನೇಯಂ ಪ್ರಸನ್ನ ಆಂಜನೇಯಂ ಸಹೋದರ ನಮ್ಮ ದಾರಿ ನಮ್ಮ ನೋಡ್ಕೊಳ್ಳೋಣ ಬಾರೋ. Looks like something is wrong. That's General Weinstein. We call him the Fox. No! I made a great mistake. Steck sie in den Wagen. Gut gemacht. ನಮ್ಮ ಅಪ್ಪ ಅಮ್ಮನ ಆಶೀರ್ವಾದದಿಂದ ನಮ್ಮ ಬದುಕ್ಬಿಟ್ಟಿವಿ ಸಹೋದರ. ಆ ಸಹೋದರ ನಮ್ಮ ದಾರಿ ನಾವು ನೋಡ್ಕೊಳ್ಳ. We have to save them. It's too dangerous. No, Captain, we can't go out there. We can't leave our officers to the Germans. ತಪ್ಪಿದ ಗಂಡಂತರ ತಿರುಗಾ ಕರ್ಕೋತಿಯಾ ಸಹೋದರ? ನನ್ನ ಕೈಲಿ ಆಗಲ್ಲ ಸಹೋದರ, ನಾನು ಹೊರಟ್ಬಿಡ್ತೀನಿ. ಹೋಗು, ಒಬ್ಬನೇ ಹೋಗ್ತೀಯಾ? We have to save them. How? How are we going to do that? We're just five. Let's first follow them and find a way. Yeah. You're right. Let's do it. Shiri, Captain. Okay. Tiko no tiko. Ninik tiko. Nanagalla. Aishwaru nimmuronne tane. Ninn yaradru etkondodre avanu bartana? Barala sahodara. ನಾವಾದ್ರು ಬದುಕೋಣ ಬಾ ಸಹೋದರ. ಮಹಿಷಾಸುರನ ಸಂಹಾರ ಮಾಡಿದ್ಮೇಲೆ ಅಮ್ಮ ಅವರ 18 ರೂಪದಲ್ಲಿ 17 ರೂಪಗಳು ಮುಗಿದು ಹೋಗಿತ್ತು. ಕೊನೆಯದಾಗಿ ಉಳ್ಕೊಂಡಿದ್ದ ಒಂದು ರೂಪಾನೇ ದುರ್ಗಮ್ಮ. ಆ ಅಮ್ಮನವರು ಒಂದೊಂದು ಗ್ರಾಮದಲ್ಲಿ ಒಂದೊಂದು ರೂಪದಲ್ಲಿ ನೆಲೆಸಿದ್ರು. ನೂಕಾಲಮ್ಮ, ಅಂಕಾಲಮ್ಮ, ಕೋಚಮ್ಮ, ಮೈಸಮ್ಮ, ಹೀಗೆ. ಮತ್ತೆ ನಮ್ಮ ಗ್ರಾಮ ದೇವತೆ ಸಾರಲಮ್ಮ, ಅಣ್ಣ ಅವ್ರು ಕೊಡೋ ಸಾರು ಅಂದ್ರೆ ಇಷ್ಟ ಅಂತ ಅಮ್ಮನವ್ರಿಗೆ ಆ ಹೆಸರು ಬಂತು. ಅಂದ್ಹಾಗೆ ಯಾರ ಅಣ್ಣ ಅವರು ಅಂದ್ರೆ ಸಾಕ್ಷಾತ್ತು ಆ ಶ್ರೀಮನ್ನಾರಾಯಣನೇ. ಸ್ವಾಮಿಯವರು ತಿರುಪಯ್ಯ ಅನ್ನೋ ಹೆಸರಿನಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗಿ ತನ್ನ ತಂಗಿಗೆ ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ಸಂಗ್ರಹಿಸಿ ವರ್ಷಕ್ಕೆ ಒಂದ್ಸರಿ ಅಮ್ಮನವ್ರಿಗೆ ಕೊಡ್ತಾರೆ. ಕಮ್ ವಾಟ್ ಸೋರೋ ಕ್ಯಾನ್, ಇಟ್ ಕೆ ನಾಟ್ ಕಂಟ್ರೋಲ್ ವೈಲ್ ದ ಎಕ್ಸ್ಚೇಂಜ್ ಆಫ್ ಜಾಯ್ ದಟ್ ಒನ್ ಶಾರ್ಟ್ ಮಿನಿಟ್ ಗಿವ್ಸ್ ಮೀ ಇನ್ ಹರ್ ಸೈಟ್. ಈ ಹುಚ್ಚತನ ಏನು? ಬಂದು 4 ದಿನ ಆಯ್ತು, ಕಾಣಿಸ್ತಾ ಇದ್ರೆ ಹೇಗೆ ಪ್ರಿನ್ಸೆಸ್? ಹೌದು, ನಾನೇನು ಖುಷಿಯಲ್ಲಿರೋ ಹಾಗೆ. ನಿನಗೆ ದೂರ ಇದ್ರೆ ನಿದ್ದೆ ಬರ್ತಿಲ್ಲ ನಂಬಿ. ಏನೇನೋ ಹೇಳಬೇಕು ಅಂತ
ಈ ಸರಿ ದೂರ ಇರೋ ಪ್ರತಿ ಸಾರಿ ನಿಮ್ ಯೋಜನೆಗಳನ್ನೆಲ್ಲ ಉತ್ತರವಾಗಿ ಬರೆಯಿರಿ. ಉತ್ತರನ ಬರೆದ್ರೆ ಸಾಕ ಅಥವಾ ಕಿವಿಲಿ ಏನಾದ್ರೂ ಗುಸುಗುಸು ಅಂತ? ನಿಮ್ಮ ನಾಚಿಕೆನೆ ಮೈ ಹೈನಸ್, ಮದ್ವೆ ಹತ್ರ ಬಂದಿದೆ ಅಂತಾಯ್ತು, ಜಾತ್ರೆ ಮುಗಿತಿದ್ದಾಗೆ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ಕೂಡ ಇದನ್ನೇ ಅನ್ಕೋತಿದ್ದಾರೆ, ಜಾತ್ರೆ ಆಗ್ತಿದ್ದಂಗೆ ಮದ್ವೆ ಮಾಡ್ಬಿಡೋಣ ಅಂತ. ಒಪ್ಕೊಂಡ್ರ ಇಷ್ಟು ಬೇಗನ? ನಿನ್ ಜೊತೆ ಅಲ್ಲ ಶೇಕ್ಸ್ಪಿಯರ್, ನನ್ ಭಾವನ್ ಜೊತೆ ಮದ್ವೆ. ಅದ್ ಹೇಗೆ? ನನ್ ತಾತ ಅವರು ಹೊರಗಡೆನೆ ಇದ್ದಾರೆ, ಹೋಗ್ ಅವ್ರನ್ನ ಕೇಳ್ಕೊಂಡ್ ಬಾ. ಸಂಪ್ರದಾಯಗಳು, ಹಬ್ಬಗಳು, ಪದ್ಧತಿಗಳು ಎಲ್ಲ ಊರು ಸರಿಯಾಗಿರೋದಕ್ಕೆ ಇವಾಗ ಹೇಳಿ, ಯಾವ ಜಾತಿಯವರು ಏನ್ ಕೊಡ್ತೀರಾ? ನಮ್ ಸಾಹುಕಾರರಿಗೆ 20 ಕುಟುಂಬ ಇದೆ. ನಮ್ ಕಡೆಯಿಂದ 100 ಕೆಜಿ ಬೆಣ್ಣೆ, 150 ಡಬ್ಬ ಗಾಣದ ಎಣ್ಣೆ, 10 ಮೂಟೆ ಬೆಲ್ಲ ಸಮರ್ಪಿಸ್ತೀವಿ. ನಮ್ ಕುಲದವ್ರದೆಲ್ಲ ಸೇರಿ 100 ಕುಂಟೆ ಭೂಮಿ ಇದೆ ಅಣ್ಣ, ಅದ್ರಲ್ಲಿ 5 ಕುಂಟೆ ಭೂಮಿ ನಿಮಗೆ ಕೊಡ್ತೀವಿ. ಕಾರ್ಲಮ್ಮಗೆ ತಿರುಪಯ್ಯಗೆ ಆಭರಣ ಹಾಕ್ಬೇಕಲ್ವಾ, ಖರ್ಚನ ನೀವ್ ನೋಡ್ಕೊಂಡ್ರೆ ಮಿಕ್ಕಿದ್ನೆಲ್ಲ ನಾವ್ ನೋಡ್ಕೊಳ್ತೀವಿ ಸ್ವಾಮಿ. ಅಮ್ಮವ್ರಿಗೆ ಬೇಕಾಗಿರೋ ಸೀರನ್ನೆಲ್ಲ ನಾವ್ ಕೊಡ್ತೀವಯ್ಯ. ಮಂಕ್ರಿಗಳು ಚಾಪೆಗಳೆಲ್ಲ ನಾವ್ ಕೊಡ್ತೀವಿ ಸ್ವಾಮಿ. ನಮ್ ಕಡೆಯಿಂದ ತಲೆಗೆ ಚಪ್ಪಲಿ ಕೊಡ್ತೀವಿ ಸ್ವಾಮಿ. ಎಲ್ಲಾನು ಚೆನ್ನಾಗಿದೆ ಆದ್ರೆ ಹೋದ ವರ್ಷ ಜಾತ್ರೆ ಹಾಗೆ ಹೊಡೆದಾಡ್ಕೊಂಡು ಸಾಯ್ಬೇಡಿ. ಆ ಈರ ನಮ್ಮ ಅಪ್ಪನ ಕೈ ಮುರಿದಿದ್ದು ಹಿಂದಿನ ವರ್ಷದ ಜಾತ್ರೆ ಅಲ್ಲಲ್ವಾ, ಈ ಸರ್ತಿ ಅವನ್ ಕಾಲ್ ಮುರಿತೀನಿ. ನೆನಪ್ ಬಂತ ಬರಲ್ವ? ಮತ್ತೆ ಅವನ್ ನೆನಪು ಮಾಡ್ದ ಕಣೋ ಮಂಕೆ, ಆ ಈರ ಬಂದು ನಿಮ್ಮ ಅಪ್ಪನ ಕೈಯೇ ಯಾಕೆ ಕಡ್ದ ಹೇಳು? ರಾತ ಮೊದಲು ನಮ್ ಬೀದಿಗೆ ಬರ್ಬೇಕು ಅಂದಿದ್ದಕ್ಕೆ. ದೇವ್ರದೇನಿದೆಯೋ ಎಲ್ಲ ಮನುಷ್ಯಂದೆ. ಈ ಸರ್ತಿ ರಥ ನಮ್ ಬೀದಿಗೆ ಮೊದಲು ಬರ್ಬೇಕು. ಏನೋ ಮಾತಾಡ್ತಾ ಇರೋದು, ರಥ ಮೊದಲು ನಮ್ ಬೀದಿಯಿಂದ ಹೊರಡ್ಬೇಕು, ಆಮೇಲೆ ಬೇರೆ ಬೀದಿಗಳಿಗೆ ಹೋಗೋದು, ಇದು ನಮ್ಮ ಊರಿನ ಪದ್ಧತಿ. ನೀನಾರೋ ಬಂದೆಲ್ಲ ಬದಲಾಯಿಸ್ತಾ ಇಲ್ಲ? ಬದಲಾಯಿಸ್ತೀನಿ ಬದಲಾಯಿಸ್ತೀನಿ. ಯಾಕೆ? ದೇವ್ರು ನೀವ್ ಹೇಳ್ದಂಗೆ ಕೇಳ್ಬೇಕಾ? ಈ ಪ್ರಶ್ನೆ ಕೇಳಿದಕ್ ನಮ್ಮ ಅಪ್ಪನ ಹೊಡಿಯಕ್ ಬಂದ್ರಿ? ನಾನ್ ಒಪ್ಕೊಳ್ಳಲ್ಲ, ಹಬ್ಬ ಇಲ್ಲ ಅಂದ್ರೆ ನನ್ ಕೂದ್ಲು ಹೋದಂಗೆ. ಆದ್ರೆ ರಥ ನಮ್ ಬೀದಿಯಲ್ಲೇ ಮೊದ್ಲು ಬರ್ಬೇಕು. ನಿನ್ ಊರಲ್ಲಿ ಜಗಳ ತಂದಿಡ್ಬೇಡ, ಯಜಮಾನ್ರೆ ಇವ್ನ ಹಬ್ಬನ ನಿಲ್ಲಿಸ್ತಾರಂತೆ. ಅಯ್ಯೋರೇ, ಮುನ್ಸಾಮಿ ಹೇಳೋದು ಕೇಳ್ಬೇಕಲ್ವಾ? ಮೊದ್ಲು ಅವ್ರ ಬೀದಿಗೆ ಹೋಗು ಅಂದ್ರೆ ದೇವ್ರ ಬೇಡ ಅನ್ನತ್ತ. ಆಟ ಆಡಿದ್ರೆ ಪದ್ಧತಿ ಹಾಳಾಗುತ್ತೆ, ಎಲ್ಲ ನಮ್ಮ ಒಳ್ಳೇದಕ್ಕೆ ಅಲ್ವಾ? ಬದ್ಲಾಯಿಸಿದ್ರೆ ಆಯ್ತು. ಹಾಗಾದ್ರೆ ಅವ್ರ ಬೀದಿಗೆ ಯಾಕೆ ಹೋಗ್ಬೇಕು? ನಾವೇನ್ ಮನುಷ್ಯರಲ್ವಾ, ನಮ್ ಬೀದಿಗೆ ಬರಲ್ವಾ? ನೋಡಿದ್ರೆ ನಮ್ಗೆ ತುಂಬಾನೇ ಮನೆಗಳಿವೆ, ನೂರಾರು ಮನೆಗಳು. ನಿನಗೆ ಮನೆಗಳು ಜಾಸ್ತಿ ಇದ್ರೆ ನನಗೆ ಮನೆತನ ಜಾಸ್ತಿ. ಏಯ್, ಮನೆತನದ ಬಗ್ಗೆ ಮಾತಾಡ್ಬೇಡಿ, ಗಾಯ ಆಗಿದ್ ಬೆರಳ ಮೇಲೆ ಒಂದಕ್ಕೆ ಹೋಗೋ ಜನ ನೀವು. ದೇವ್ರಿಗೆ ದಿಕ್ಕಿಲ್ದೆ ನಿಮ್ ಬೀದಿಗೆ ಬರ್ಬೇಕೇನ್ರೋ? ಲೇ ಮುನಿಸ್ವಾಮಿ, ಪಂಚಾಯತಿಲೂ ಇದೇ ತರ ಮಾತಾಡ್ತಿದ್ದಂತೆ, ಸಾಯಿಸ್ಬಿಡ್ತೀನಿ. ಏನೋ ಮಾತಾಡ್ತಾ ಇದೀಯ ನಿನ್ನ ಅಯ್ಯೋ, ನೋಡಿದ್ರು ನಂಗ್ ಭಯ ಆಗ್ತಾ ಇದೆ. ಹರಿ, ಏ ಹರಿ, ಚನ್ನಪಟ್ಟಣದಿಂದ ಅಲ್ಲ, ನೀವು ಸೀತಾ ಅವರು ಅಲ್ವಾ? ಏನಪ್ಪ ಜೋಡಿ ಕಚ್ಕೊಂತ? ಕಳ್ಳ ಕೃಷ್ಣ, ಇವಳು ಅವಳೇನಾ? ಅವಳೇ ಅವಳೇ ಅವಳೇ. ನಮಗ್ ಸಹಾಯ ಮಾಡೋ ಜನಾರ್ದನ. ನಂದೇನಿದೆ ಬಿಡು, ನಿಮ್ಮಿಬ್ರು ಭೇಟಿಗೆ ಊರಿಗೆ ಬಹಳ ಕೆಲಸ ಕೊಟ್ಟಿದ್ರಿ ಅನ್ನಂಗಾಯ್ತು. ಆಗ್ಲಿ ಬಿಡಿ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಕಲ್ಯಾಣ ಪ್ರಾಪ್ತಿರಸ್ತು. ಸುಮ್ಮಿರ್ರಪ್ಪ ಸುಮ್ಮಿರ್ರಿ, ಕಳೆದ ಬಾರಿನೂ ಜಗಳಾಡಿ ನಮ್ಮವ್ರನ್ನ ತುಂಬಾ ಜನ ಕಳ್ಕೊಂಡ್ವಿ. ನಾವು ಒಗ್ಗಟ್ಟಾಗಿದ್ರೆ ದೇವ್ರು ನಮ್ಗೆ ಆಶೀರ್ವಾದ ಮಾಡ್ತಾನೆ. ಈ ತರ ಜಗಳಗಳಿಟ್ರೆ ಏನಾಗುತ್ತಯ್ಯ? ಒಗ್ಗಟ್ಟು ಸುಮ್ ಸುಮ್ನೆ ಬರುತ್ತೇನ್ಲ, ಇದು ಹೆಚ್ಚಾಗಿ ಹೆಚ್ಚಾಗಿ ಗಲಾಟೆ ಆಯ್ತು ಅನ್ಕೋ, ನಾಲ್ಕು ತಲೆಗಳು ಉರುಳಿದ್ವು ಅಂತ ಅನ್ಕೋ, ಆ ತಲೆಗಳು ಪಕ್ಕ ನಾವು ನಿಂತಿದ್ದೀವಿ ಅಂತ ಅನ್ಕೋ, ಆವಾಗ ನಮ್ದೇ ದೊಡ್ಡ ತಲೆ ಆಗತ್ತೆ. ಪದವಿ ಅಂದ್ರೆ ಏನನ್ಕೊಂಡಿದ್ದೀಲ, ಗಲಾಟೆಗಳ ಮೇಲಿರುವ ಗುಪ್ತಾಧಿಪತ್ಯ. ನಿಲ್ಸಿ, ನನ್ ತೀರ್ಮಾನ ಹೇಳ್ತಿದ್ದೀನಿ. ಈ ಸರಿ ಜಮೀನ್ದಾರರ ಕಡೆಯಿಂದ ನನ್ನ ಸ್ಥಾನದಲ್ಲಿ ನನ್ನ ಮೊಮ್ಮಗ ಇರ್ತಾನೆ, ಈಗ ಅವನೇನ್ ಹೇಳ್ತಾನೋ ಅದೇ ನಡಿಬೇಕು. ಈ ಮದ್ವೆ ನಡಿಲೇಬೇಕು, ಆದ್ರೆ ನನ್ ಜೊತೆ. ಹೇಗೆ ಗೊತ್ತಿಲ್ಲ, ಆದ್ರೆ ಮಾತು ಕೊಡ್ತೀನಿ. ನಿಮ್ ಮನೇಲಿ ಮದ್ವೆ ಮಾಡ್ಕೊಂಡು ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಊರಲ್ಲಿರೋ ಸಂಪ್ರದಾಯಗಳು ಪಾಲಿಸೋದಿಕ್ಕೆ, ಗಲಾಟೆ ಮಾಡೋದಕ್ಕಲ್ಲ. ಪ್ರತಿ ಸರಿ ಹೇಗ್ ನಡೆಯುತ್ತೋ ಹಾಗೆ ನಡಿಬೇಕು. ನಂಗ್ ಭಯ ಆಗ್ತಾ ಇದೆ ಹರಿ, ನಾನು ಈಶ್ವರ್ ಜೊತೆ ಮಾತಾಡ್ತೀನಿ, ಅವನೊಬ್ನೇ ನಮ್ಮನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು. ಈಶ್ವರ್ ಇದಕ್ಕೆ ಆರಾಮಾಗಿ ಒಪ್ಕೋತಾನೆ ಬಿಡು, ನನಗ್ ಮುಂದೆ ಆಗೋ ಭಾವ ಅಲ್ವಾ. ಹೋದ ಜಾತ್ರೆಯಲ್ಲಿ ನಡೆದ ಹಾಗೆ ಯಾರು ಗಲಾಟೆ ಮಾಡ್ಬೇಡಿ, ಈ ಸಲ ಸಂಭ್ರಮ.
ಮುಗಿಲ್ ಮುಟ್ಬೇಕು.
ಅಮ್ಮ ಸ್ವಲ್ಪ ನೀರು ಕೊಡ್ತೀರಾ? ನಮ್ಮನೇಲಿ ನೀರಾ? ನೀವು ಕುಡಿತೀರಾ ಅಮ್ಮ? ನೀರೇನು, ನೀವಿರು ಅಂದ್ರೆ ನಿಮ್ ಮನೇಲಿ ಇದ್ಬಿಡ್ತೀನಿ, ಇರು ಅಂತೀರಾ? ಅಮ್ಮ ಸೀತಾ ಅವರಮ್ಮ, ಸ್ಟೇಷನ್ ಅಲ್ಲಿ ಮೀಟ್ ಮಾಡಿದ್ದೆ. ಸೀತಮ್ಮ ಅಂತ ನಂಗ್ ಗೊತ್ತು ಕಣು. ಹೇಗೆ? ನಿನ್ ಮೇಲೆ ಮೊದಲನೇ ನೀರ್ ಚೆಲ್ಲಿದ್ದು ನಾನೇನಮ್ಮ. ಅಂದ್ರೆ? ನಿಮ್ ತಾಯಿ ಹೊಟ್ಟೆಯಿಂದ ನಿನ್ನ ಹೊರಗ್ ತೆಗೆದು ಮಂತ್ರಸಾನಿಯಾಗಿ ನಿನಗ್ ಮೊದಲನೇ ನೀರ್ ಹಾಕಿದ್ ನಾನೇನಮ್ಮ. ಇರು ಇರು ತರ್ತೀನಿ. ಏನ್ ಆ ಕಡೆ ನೋಡ್ತಾ ಇದೀರಾ? ನಾನು ಹುಟ್ಟಿದಾಗ ನಮ್ಮ ಅಮ್ಮನ್ ಕೇಳ್ದೆ, ನಾನೀಗ ಹುಟ್ಟಿದೀನಿ, ಸೀತಾ ಅವ್ರು ಎಲ್ಲಿ ಅಂತ. ಇದನ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಾನು ನಿಮ್ಮನ್ನ ಹುಟ್ಟಿದ್ದೇನೆ. ಇರಿ ಇರಿ ಇಲ್ಲಿ ಕೇಳ್ರಿ, ನಿಮ್ಮ ಅಣ್ಣ ನನಗೆ ತುಂಬಾ ಒಳ್ಳೆ ಸ್ನೇಹಿತ, ಸೈನ್ಯಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾನೆ. ಹೋಗು ಹೋಗು, ಯೂನಿಫಾರ್ಮ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಇನ್ನೊಂದ್ ವಿಷಯ ನೆನ್ಪಿಟ್ಕೋ, ಈಶ್ವರ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು, ಆವಾಗ್ಲೇ ನಂಗೆ ಸಂತೋಷ ಆಗೋದು. ದೊಡ್ಡ ಸ್ಥಾನ ಎನ್ಸಿತ ಅವ್ರೆ, ಒಂದಲ್ಲ ಒಂದಿನ ನೋಡ್ತಾ ಇರಿ, ಈಶ್ವರ್ ನನಗೆ ದುಪಾಟಿ ಹರಿಬಾಬು ಐ ಸಲ್ಯೂಟ್ ಅಂತ ನನಗೆ ಸಲ್ಯೂಟ್ ಹೊಡಿತಾನೆ. Drive all night, they'll reach this railway line. That must be the transfer point. We have to reach the railway lines before the Germans. Then only we can plan an ambush. Ambush? Andra? Hata dali. Germans kinta munchene navalige hogi bachitkobeku. Adana ambush annalla sahodara. Atmahuti endare. To get there fast, we have to cross this mountain. This big mountain. Up and down. Haya. Ee betta datadre meskata anta ondu uride. Alli yadudru namge vehicle sigbodu. Let's go. ಒಳ್ಳೇದಾಗ್ಬೇಕು ಅಂದ್ರೆ ಮುಂಚೆ ಯಾರಾದ್ರೂ ಆಹುತಿ ಕೊಡ್ತಾ ಇದ್ರಂತೆ. ನೀವೆಲ್ಲ ಸೇರ್ಕೊಂಡು ಈಗ ನನ್ನನ್ನು ಆಹುತಿ ಕೊಡ್ತಾ ಇದ್ರಲ್ಲ, ನಿಂತ ಸಹೋದರ. ಅಯ್ಯೋ ನಾನು ಹೇಳ್ತಾ ಇರೋದು ಅದೇ, ನನ್ನ ಟೈಮ್ ಮುಗೀತು ಸಹೋದರ. ಮದ್ವೆಗಿದ್ರೆ ಆಗ್ದಿರೋನು ಸನ್ಯಾಸಿ ಆದ್ರೂ ಆಗ್ಬೇಕು, ಸೈನಿಕ ಆದ್ರೂ ಸೇರ್ಕೋಬೇಕು ಅಂದ್ರು. ಸನ್ಯಾಸಿ ಆಗಿ ಏನು ಪ್ರಯೋಜನ ಅನ್ಬಿಟ್ಟು ಇಲ್ಲಿಗೆ ಬಂದೆ? ಇಲ್ಲಿ ದಿನ ಸಾಯಕ್ಕಾಗಿದೆ ನನ್ನ ಕರ್ಮ. Let's go. ಹೊಟ್ಟೆ ಗೇರಿಲ್ದೆ ಸಾಯ್ತಾ ಇದ್ದೇನೆ ಅಪ್ಪ ಸಹೋದರ. Let's go. ಹೊಟ್ಟೆ ಗೇರಿ ಆದ್ರೂ ಕೂಡ ತುಂಬಾ ಹಸಿವಾಗ್ತಿದೆ ಸಹೋದರ. ಹೊಟ್ಟೆಲಿ ಇಲಿಗಳು ಓಡಾಡ್ತಾ ಇದೆಯೋ? ಅಯ್ಯೋ ನನ್ ಕಷ್ಟ ನನಗೆ ಇವನಪ್ಪ ಇಲಿಗಳಪ್ಪ. ಕ್ಯಾಪ್ಟನ್, rats are running in his stomach. How is that possible? Rats in your stomach? Yeah, I'll fix it. Eat this. Nan hasu ankondida nino hultinodike. Burup burup burup. Come on, come on. Thank you.
ಸದ್ಯ ಇವ್ರು ಬೇರೆಯವರಲ್ಲ, ನಮ್ಮವ್ರೆ. ಜೈ ಆಂಜನೇಯಂ. Italiano. Deutsch. Por favor. Non fa nemmeno. Das riecht herrlich. Ja, das riecht schön. Ich bin auch Koch. Mata Annapurneshwari. Ninnu kashil matra alla tayi. Ninnu ella kadanu idiyamma. Sahodara, namge tinnoke enu sigala ankondiddalla? Rotti siktu sahodara. Hmm. Möchten Sie Brot? Nein, das. Nipote, mia nipote. It's all right, it's all right. It's his granddaughter. Mamma galante. Helena, va bene, va bene. No, no. Ah, raspuri maunani tengale. Sahodara, sukhana anubhavisthe satre swargadindanu vaddodisputtarante. Mel hogak munche nanu idanna anubhavisputte hogtini. ಇದ್ರಲ್ಲಿ ನೀನು ಪಾಲ್ ಕೇಳಬಾರದು. ಜರ್ಮನ್ಸ್ಗಳ ಕೈಯಿಂದ ನೀನು ಸಾಯೋವರೆಗೂ ಬದುಕೋದೇ ಇಲ್ಲ ಅನ್ಸುತ್ತೆ ದಾಸು. ಅಷ್ಟರೊಳಗೆ ನಾನೇ ಸಾಯಿಸ್ಬಿಡ್ತೀನಿ. ಸರಿನಾ? There are Germans outside. Can you please help us? Das Brot ist verbrannt. ಬದುಕ್ಬಿಟ್ವಿ ಅಂತ ಸಂತೋಷ ಪಟ್ಟೆ. ನಮ್ದು ಅಂತ ಬಹಳ ಸ್ನಾನ ಮಾಡೋ ಜಾಗದಲ್ಲಿ ನಿಂತ್ಕೊಂಡು ರೊಟ್ಟಿ ತಿಂತ ಇದ್ದೀನಿ. Wer ist da drin? Bin ich Arsi. Aufmachen. Es gibt ein Mädchen. Mia Nipoti. Ist die allein? Schau mal. Ich zähle bis drei. Kommt raus, sonst wird drinnen kommen. Eins. Zwei. Drei. Kasse duschen. Ich
ಹೆಣ್ಮಕ್ಕಳ ಸ್ವಭಾವ ಒಂದೊಂದು ದೇಶದಲ್ಲಿ ಒಂದೊಂದು ಥರ ಇರುತ್ತೆ ಅಂದ್ಕೊಂಡೆ. ತಾಯಿ ಕೂಡ ಎಲ್ಲ ದೇಶದಲ್ಲೂ ಒಂದೇ ಅಂತ ಗೊತ್ತಾಯ್ತು. ಅಮ್ಮ ತಪ್ಪಾಡ್ಬಿಟ್ಟಮ್ಮ, ತಲೆಗೆ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. Können heute Abend verlassen. Ja, once it gets dark, he can show us the way. Sie suchen nicht für sie. Grazie, grazie. Ich kann auch ein bisschen Italien. ಒಬ್ಬ ಜರ್ಮನ್ ಡಾಕ್ಟರ್ ಹೊರಗಿನ ಹುಡುಗಿನ ಹುಡುಕಿ ಮದ್ವೆ ಮಾಡ್ಕೊಂಡಿದ್ದ. ಅವ್ರಿಗೊಂದು ಮಗು ಆಯ್ತು, ಅದು ಕಲುಷಿತ ರಕ್ತ ಅಂತೆ. ಆ ಮಗುವನ್ನ ಸಾಯಿಸೋದಕ್ಕೆ ಹಿಟ್ಲರ್ ಸೈನ್ಯ ಕಾಯ್ತಿದೆ. ಸಹೋದರ, ತಮ್ಮ ಶ್ರೀನಿವಾಸರಾವ್ ಹೇಳಿದ್ದ, ಯಾವ ದೇಶ ಹಾಳಾಗಿದ್ಯೋ ಅದಕ್ಕೆ ಗರ್ವಾನೇ ಕಾರಣ, ನರಜಾತಿ ಸಮಸ್ತ ಹಾಳಾಗಿದ್ದಕ್ಕೂ ಗರ್ವಾನೇ ಕಾರಣ ಅಂತ. 20ನೇ ಸಿದ್ಧಾಂತ, ಜರ್ಮನಿ ಓದೋರ ದೇಶ ಅಲ್ವಾ, ಆ ಹಿಟ್ಲರ್ ಹೇಳಕ್ಕೆ ಇವ್ರು ಸಾಯಿಸಕ್ಕೆ ಸರಿಯಾಗಿದೆಯಲ್ಲ. ಭಲೇ ಭಲೇ, ಚೆನ್ನಾಗಿ ಆಡ್ತಿದ್ಯಾ. ಹಲೋ ಆಫೀಸರ್, ಏನು ಆಟ ನೋಡ್ತಾ ಇದ್ದೀರಾ? ಅಲ್ಲಿರೋ ಹೆಣ್ಮಕ್ಳ ನೋಡ್ತಾ ಇದೀಯಾ? ಚಿಕ್ಕ ಕೆಲ್ಸಗಳನ್ನ ಈಶ್ವರ್ ಮಾಡಲ್ಲ. ಕಾಲಿನ ಉಗುರು ತೆಗಿಬೇಕು ಅಂದ್ರೆ ತಲೆ ಮೇಲೆ ಹತ್ತಬಾರ್ದು, ಕಾಲ ಹತ್ರನೇ ತೆಗಿಬೇಕು. ಹರಿ ಬಗ್ಗೆ ಮಾತಾಡ್ತಾ ಇದೀಯಾ? ಏನ್ ಕೇಳ್ಬೇಕೋ ಕೇಳು, ಕದ್ದು ಮುಚ್ಚಿ ಮಾಡೋದಕ್ಕೆ ಇದೇನ್ ಯುದ್ಧ ಅಲ್ಲ. ಪ್ರೀತಿ ಅವನ ಜೊತೆ ಏನೇ ಪ್ರೀತಿ, ಅವನ್ ಯಾರು ಗೊತ್ತಾ? ಗಂಡ್ಸು, ನಾನ್ ಹುಡುಗಿ. ಪ್ರೀತಿಸೋದಕ್ಕೆ ಇದಕ್ಕಿಂತ ಇನ್ನೇನ್ ಬೇಕಿದೆ? ಏನಿದೆಯ ಅವನಲ್ಲಿ? ಓದ್ಕೊಂಡಿದ್ದಾನೆ, ಚೆನ್ನಾಗಿದ್ದಾನೆ, ನಗಿಸ್ತಾನೆ, ನನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಭರವಸೆ ಕೊಟ್ಟಿದ್ದಾನೆ. ಒಬ್ಬ ಗಂಡ್ಸಲ್ಲಿ ಇದಕ್ಕಿಂತ ಇನ್ನೇನ್ ಬೇಕು? ರಕ್ತ. ಯಾರ ರಕ್ತ ಅಂತ ನೋಡಲ್ವಾ? ನೀನ ಮನೆಗೆ ಸೊಸೆಯಾಗಿ ಹೋದ್ರೆ ನಮ್ ಮರ್ಯಾದೆ ಏನಾಗ್ಬೇಕು? ನೀನು ಅಂತ ಮನೆಗೆ ಅಳ್ಳಿಯನಾಗಿ ಹೋಗು, ಲೆಕ್ಕ ಸರಿ ಹೋಗುತ್ತೆ. ತಂಗಿಯಾಗಿ ಹುಟ್ಟಿದ್ಯ, ತಮ್ಮ ಆಗಿದ್ರೆ ಕತ್ತರಿಸ್ಬಿಡ್ತಾಯ್ತೆ. ಅಣ್ಣ ಆಗ್ಬಿಟ್ಟೆ, ತಮ್ಮ ಆಗಿದ್ರೆ ಕೆನ್ನೆಗೆ ಎರಡ್ ಬಾರಿಸಿ ಈ ತರ ಹೇಗ್ ಯೋಚಿಸ್ತೀಯ ಅಂತ ಕೇಳ್ತಾ ಇದ್ದೆ. ಬನ್ನಿ, ಒಂದು ಪಟ್ಟ ಹಾಕೋಣ. ಬರೀ ಕೈಯಲ್ಲಿ ಯುದ್ಧ ಮಾಡೋದು, ಸೋತ್ರು ಗೆದ್ರು ಚೆನ್ನಾಗಿರುತ್ತೆ, ಬನ್ನಿ. ದೊಡ್ಡವ್ರ ಜೊತೆ ಎಂತ ಆಟನು? ಹಲೋ ಹರಿ, ಏನು ಅವ್ರನ್ನ ಕರಿತಿದ್ಯಾ? ನನ್ನ ಮದ್ವೆ ಅವನೇ ಮಾಡ್ಕೊಡ್ಬೇಕು, ಮನ್ಸಿಗೆ ತಗೋಬಾರ್ದು. ದನಿಗಳೇ, ಅವನ್ಗೆ ಪದ್ಧತಿ ಗೊತ್ತಿಲ್ಲ ಪಾಪ. ಆಡ್ಕೊಳ್ಳಿಕೊಂಡ ಹುಡುಗರೇ ಅಲ್ವಾ ಬಿಡು, ಜಾತ್ರೆ ಅಲ್ವಾ. ನಿಮ್ಮಿಬ್ರಲ್ಲಿ ಯಾರೇ ಗೆದ್ರು ನಾನ್ ಗೆದ್ ಹಾಗೇನೆ, ಹೋಗು. ಸಾಯಿಸ್ಬೇಕು ಅಂತಾನೆ ಕಣೋ, ಕಾಲ ಹತ್ರ ಇರೋನ್ ಕಾಲು ನಾನ್ ತೊಳಿತೀನಿ ಅಂತ ಹೇಗೋ ಅನ್ಕೊಂಡೆ. ಕೊನೆದಾಗ ನೋಡು ನನ್ನ ತಂಗಿನ. ಮರ್ತೋಗು, ಬದುಕೋಗು.
Once we cross the church and go four streets across, we reach 0.5716. ಶ್ರೀ ಆಂಜನೇಯ ಪ್ರಸನ್ನಾಂಜನೇಯ 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 ಶಮಾ ಇಸ್ರಾಯೇಲ್ ಅದನಾಯ ಅಲ್ಹೇನು ಅದನಾಯ ಅಹದ್ ಬರುಹ್ ಶಮ್ ಕವೋದ್ ಮಲ್ಕುತು ಲೆಒಲಾಮ್ ವಾಹೆದ್. ನರಿಕೆಲ್ ತಪ್ಪಿಸ್ಕೊಂಡು ಹುಲಿ ಕೆಲ್ ಸಿಕ್ಕಂಗಾಯ್ತು. ಪಿಶಾಚಿಗಳು ಎಲ್ಲಿ ಹೋದ್ರೆ ಅಲ್ಲೇ ಬಂದು ಸಾಯ್ತಾರೆ. ಶತ್ರುನ ಸಾಯ್ಸಕ್ ಬಂದವನ್ನ ಸಾವು ಕೂಡ ನಗ್ತ ನೋಡುತ್ತೆ. ಜರ್ಮನ್ ರಕ್ತ ನಮ್ದು. ರಕ್ತ ಯಾರಿಗೆ ಆದ್ರೂ ಒಂದೇ ತರ ಇರುತ್ತೆ. ಅದು ಕೆಟ್ಟ ರಕ್ತ. ಹೇಗೆ? ಒಬ್ಬ ಕೀಳ್ ಜಾತಿ ಅವನ ಜೊತೆ ಮಲಗಿದಾಳೆ. ಒಬ್ಬ ಜರ್ಮನ್ನ ಅಪ್ಪ ಅಂತ ಕರಿಬಾರ್ದು. ಸಾಯಿಸ್ಬಿಡು. ಸಾಯಿಸು. ಡಾಕ್ಟರ್ ಆಗಿ ಆ ಮಗು ಕರಳು ಬಳ್ಳಿನ ಕತ್ತರಿಸಿರ್ತೀಯ, ಕೂತ್ಗೇನು ಕತ್ತರಿಸ್ಬಿಡು. ತಗೋ. ಇಷ್ಟಪಟ್ಟು ಮಾಡಿದ ತಪ್ಪು ಕಷ್ಟ ಆದ್ರೂ ಪರವಾಗಿಲ್ಲ, ಸರಿ ಮಾಡಲೇಬೇಕು. ಕಮಾನ್, ಸಾಯಿಸ್ಬಿಡು ಪ್ಲೀಸ್ ಜನರಲ್. ನಮ್ಮನ್ನು ಬಿಟ್ಬಿಡಿ, ನಾವೆಲ್ಲಾದರೂ ಓಡ್ ಹೋಗ್ತೀವಿ. ಪಾಪ ಹಸಿಕೋಸು. ನಿಮ್ ಕಾಲ್ ಹಿಡ್ಕೊಂತೀನಿ. ಸಾಯಿಸು. Not our problem. Let's get out of here. Captain Harry. ಸಾಯಿಸ್ಬೇಕು. Do you hear me? ಸಹೋದರ, ಏನ್ ಮಾಡ್ತಾ ಇದ್ಯಾ? Captain, Captain, listen to me. Damn it, what are you doing? Thank you.
ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ, ಹೇಗೆ ಹೋಗ್ಬೇಕು ಗೊತ್ತಿಲ್ಲ, ಆದ್ರೆ ಹೋಗ್ಬೇಕು, ಬದುಕ್ಬೇಕು. ಇನ್ನು ಸಾವು ಬರಲ್ಲ ಅನ್ನೋ ಧೈರ್ಯದಿಂದ ಒಂದಿನ ಆದ್ರೂ ಬದುಕ್ಬೇಕು. ನಾವು ನಿಮ್ ಜೊತೆ ಬರ್ತೀವಿ, ನಮ್ಮನ್ನು ಕರ್ಕೊಂಡು ಹೋಗಿ. He's still saying the same thing. He wants us to take him with us. Tell him we can't help him. We have a mission to complete. Wir kann nicht helfen. ಹಾಗೆ ಹೇಳ್ಬೇಡಿ, ಸ್ವಲ್ಪ ದೊಡ್ಡ ಬನ್ಸ್ ಮಾಡಿ. ಹೆಂಗಸರಿದ್ದಾರೆ, ಮಕ್ಕಳಿದ್ದಾರೆ. He says they've lost everyone. They've got nowhere else to go. I understand, Eddie. ಸಹೋದರ, ಈ ಓಡೋದ್ನಲ್ಲ ಅವನೇನ ಹಿಟ್ಲರ್ ಅಂದ್ರೆ? ಅವನಷ್ಟು ಉದ್ದ ಇರೋದಿಲ್ಲ, ನೆಲದ ಮೇಲಿಂದ ಇಷ್ಟೇ ಇರ್ತಾನೆ. ಏನು, ಭೂಮಿಯಿಂದ ಇಷ್ಟ ಉದ್ದ? ಇಡೀ ಪ್ರಪಂಚನ ಎದುರಿಸ್ಬಿಟ್ಟಿದ್ದ. ಸೂಕ್ಷ್ಮ ಜೀವಿಗಳಿಗೆ ಯಾರೇ ಆದ್ರೂ ಭಯ ಪಡ್ಲೇಬೇಕಲ್ವಾ? ಇಷ್ಟು ದಿನ ನಾವು ಬದುಕಿದ್ದು ನಮ್ದಲ್ಲ ಅಂತಿದ್ದಾರೆ. ಯೋಧರಾಗಿ ಹುಟ್ಟೋದೇ ನಾವು ಮಾಡಿರೋ ತಪ್ಪ, ನಮ್ಮನ್ನ ಕಾಪಾಡಿ. Eddie, tell them I can't help. Mein Herr, wir können nicht helfen. Nodi, namge bere daarine illa. Captain, we got to take them with us. Hurry, we can't take them. We are soldiers. We are on a mission. A soldier is the one who saves lives. They could put us in danger. What if the baker's girl thought the same? She was in danger too. We can't take them. I can't allow this. Wenn es wird gefährlich. Namanna badikisi. Namanna nim jothe karkond hogi. Captain, let's drop them at a safe point. All right, this is your decision, Hari. Oor buddhi ninnu bittilvalla sahodara. Yenappa, nin nortta iradu rathad mel bartiro taayina athwa taayi jothe bartiro nina Sitammana? Tamashe. ಏನಂದೆ ನಾನಾ? ನನ್ನಲ್ಲಿ ಆ ಕೋನನ ನೋಡ್ರು ಅನ್ನೋ ಮೊದಲನೇ ವ್ಯಕ್ತಿ ನೀನೇ ಕಣೋ. ಸೀತಾ ಅಲ್ಲ, ಸುಭದ್ರಾ. ಪಕ್ಕದಲ್ಲೇ ಬಲರಾಮ ಇದ್ದಾನೆ ನೋಡ್ತಿದೀಯಾ? ನಿನ್ನನ್ನು ಕೊಂದು ಹಾಕಂಗೆ ನೋಡ್ತಿದ್ದಾನೆ ಪಾಪ. ಒಂದ್ ಮಾಡೋದಕ್ಕೆ ಕೃಷ್ಣನೇ ಕೆಳಗೆ ಬರ್ಬೇಕು ಅನ್ಸುತ್ತೆ. ಜನಾರ್ದನ, ನೀನ್ ಇದೆಯಲ್ಲ. ನಾನಾ? ಆ ಬಲರಾಮನ ವಿಗ್ರಹನ ನೋಡಿದೀಯಾ? ಈ ವ್ಯವಹಾರದಲ್ಲಿ ತಲೆ ಹಾಕೋದಕ್ಕಿಂತ ಮತಾಂತರ ಆಗೋದೇ ಮೇಲು. ಜನಾರ್ದನ, ನಾನ್ ಜನಾರ್ದನ ಶಾಸ್ತ್ರಿನೇ ಅಲ್ಲ, ಜಾನ್ ಪೌಲ್ ಶಾಸ್ತ್ರಿ. ಜಾನ್ ಪೌಲ್ ಅಂದ್ರೆ ಜನಪಾಲ ಅಂದ್ರೆ ಗೋಪಾಲ. ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಬಾಸಿಂಗ ಕಟ್ಸೋ ಭಾವ. ಭಾವನ ಭಾವನೆ. ಅಮ್ಮನ್ ಸೀರೆ ನಾವು ಒಳಗ್ ತಗೊಂಡು ಹೋಗ್ರ. ನೋಡಮ್ಮ, ಇದನ್ನ ಕಲ್ಯಾಣ ಯಂತ್ರ ಅಂತಾರೆ. ಕನ್ಯರು ಈ ಯಂತ್ರನ ಕಲ್ಯಾಣಿಲಿ ಹಾಕಿದ್ರೆ ಶೀಘ್ರವೇ ನಿನ್ನ ಕಲ್ಯಾಣ ಆಗುತ್ತೆ ಅಂತ ನಂಬಿಕೆ. ಹೋಗಿ ಬಾ ಅಮ್ಮ. ಸೀತಾ ಬಾ, ನಾನು ಬರ್ತೀನಿ. ಅಯ್ಯೋ, ನೀವು ಪೂಜೆಯಲ್ಲಿದ್ದೀರಾ, ಕರ್ತರು ಹೋಗ್ಬಾರ್ದು. ಕನ್ಯೆ ಕಳಿಸ್ಕೊಡಿ. ಹೋಗಮ್ಮ. ಹೋಗ್ಲಿ, ನಾನ್ ಹೋಗ್ತೀನಿ ಬಿಡ, ನಡಿಯಮ್ಮ. ಮದುವೆ ಆಗಿರೋ ಹೆಣ್ಮಕ್ಳು ಹೋಗ್ಲೇಬಾರ್ದು, ಮತ್ತೆ ಮದುವೆ ಆಗೋ ಸಂದರ್ಭ ಬರುತ್ತೆ. ಅದೇನ್ ಹೇಳ್ತೀಯೋ, ನಾನ್ ಹೋಗಲ್ಲ ಬಿಡು. ನೀನ್ ಹೋಗ್ಬಾ. ಹೋಗಮ್ಮ, ಒಳ್ಳೆ ಗಂಡು ಸಿಗ್ತಾನೆ, ಹೋಗು. ನನ್ ಮಾ ಕೇಳು, ಚನ್ನಪಟ್ಟಣಗ್ ಹೋಗ್ಬಿಡು. ಹೋಗಲ್ಲ. ಏನ್ ಮಾಡ್ತಾರೆ? ಸಾಯಿಸ್ಬಿಡ್ತಾರೋ. ಯಾರಾದ್ರೂ ಸಾಯಿಸೋದಕ್ ಆಗ್ಲಿ ಅಂದ್ರೆ ಕೈ ಇಲ್ಲ ಅಂತಲ್ಲ, ಕೈಯಲ್ಲಿ ಆಗದೇ ಇರೋನು. ಹೊಡೆದ್ರೆ ಯಾರಿಗ್ ಬೇಕಾದ್ರೂ ಹೊಡಿಬೋದು. ನಾನ್ ಸಾಯಿಸೋದಿಲ್ವೇನ್ರಿ? ನನ್ ಅಣ್ಣನೇ ಸಾಯಿಸ್ತೀಯ? ನನ್ ಅಣ್ಣನ? ಅವನು ನಿನ್ಕಿಂತ ಮೊದ್ಲಿಂದಾನೆ ನನ್ನ ಪ್ರೀತಿಸ್ತಿದ್ದಾನೆ, ಗೊತ್ತಾ? ಅದಾಗಲ್ಲ. ಮಾತಾಡ್ಬೇಡ. ಅವನ್ ಅರ್ಥ ಮಾಡ್ಕೋತಾನೆ ಅನ್ಕೊಂಡ್ರೆ ನಿನ್ನ ಸಾಯಿಸ್ತಾನೆ ಅಂತಾನೆ. ಆ ನೋವ್ನ ನಿನ್ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದ್ರೆ ನೀನ್ ಅವನ್ನೇ ಸಾಯಿಸ್ತೀನಿ ಅಂತಿದ್ಯಾ? ತಪ್ಪಾಯ್ತು, ಇನ್ ಮುಂದೆ ಹೀಗ್ ಮಾತಾಡಲ್ಲ. ಸೀತಾ ಅವ್ರೆ, ಅಗತ್ಯ ಬಂದ್ರೆ ಈಶ್ವರ ಪ್ರಾಣಕ್ಕೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೇನೆ. ಸರಿನಾ? ಆಣೇರಿ ತಾತಯ್ಯ, ಸೀತನಿಗೆ ಮದುವೆ ಮಾಡ್ಬೇಕು. ಮುಹೂರ್ತ ಇಲ್ದೇ ಇದ್ರೂ ಪರವಾಗಿಲ್ಲ, ಮಂಗಳಸೂತ್ರ ಇದ್ರೆ ಸಾಕು. ಏನಾಯ್ತು? ನಿಮ್ಮಣ್ಣ ಸಾಯಿಸ್ದ ಅನ್ಕೊಳ್ಳಿ, ಪ್ರಾಣ ಹೋದ್ರೂ ಪರವಾಗಿಲ್ಲ ರೀ. ಅದೇ ನೀವು ಮಾತಾಡ್ಲಿಲ್ಲ ಅನ್ಕೊಳ್ಳಿ. ದೇವ್ರೆ, ಪ್ರಾಣ ಇರೋದಾದ್ರೂ ಯಾಕ್ರಿ? ಸಾಕು ಶೇಕ್ಸ್ಪಿಯರ್, ಇಲ್ಲಿವರೆಗೂ ಈ ಊರಲ್ಲಿ ಇಂಥ ಮದುವೆ ನಡೆದೇ ಇಲ್ಲ. ಯಾವ ತರದ ಗಲಾಟೆಗಳು ಆಗುತ್ತೋ ಅಂತ ನಂಗೆ ಭಯ ಆಗ್ತಾ ಇದೆ. ಒಂದಾದ್ರೆ ಯಾವ ಗಲಾಟೆನೂ ಇರೋದಿಲ್ಲ, ಯಾರೋ ಒಬ್ರು ಶುರು ಮಾಡ್ಲೇಬೇಕಲ್ವಾ? ಇಬ್ರು ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಾವು ಜೊತೆಲಿದ್ರೆ ಊರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನನ್ನ ಮೇಲೆ ನಂಬಿಕೆ ಇಡಿ, ನಿಮ್ಮನೇಲಿ ಮದುವೆ ಮಾಡಿಕೊಂಡು ನಮ್ಮನೆ ಕರ್ಕೊಂಡು ಹೋಗ್ತೇನೆ. ಯಾಕೆ ಮೊಂಡ್ತಾ ಇರ್ಯಾ? ನೀವೇ ಬ್ರಿಟಿಷರ್ ಮೇಲೆ ನಮ್ಮೋರು ಹೋಗ್ತಾ ಇರೋದು ಅವ್ರ ಮೇಲಿರೋ ಕೋಪದಿಂದಲ್ಲ, ದೇಶದ ಮೇಲಿರೋ ಪ್ರೀತಿಗೋಸ್ಕರನೂ ಅಲ್ಲ, ಬಿಸಿ ರಕ್ತದವರು ಅಂತ. ನಮ್ಮನ್ನ ನಾವೇ ಆಳೋದಕ್ಕಾಗೋಲ್ವಾ ಅಂತ.
ಈ ಕೀಳ್ ಜಾತಿ ಜನರಿಗೆ ನಮ್ಮ ಮನೆ ಹೆಣ್ಮಕ್ಕಳ ಮೇಲೆ ಇಷ್ಟ ಕೂಡ ಈ ಥರದ್ದೇ ಈಶ್ವರ್. ಅದು ಪ್ರೀತಿಸೋದಲ್ಲ, ನಮ್ಮ ಅಧಿಕಾರನ ಪ್ರಶ್ನಿಸೋದು. ಆ ಕೊಂಡಯ್ಯ ನಮ್ಮ ಮೊಮ್ಮಗಳನ್ನ ಸಾಯಿಸಿದ್ರೆ ನಮ್ಮ ಸೀತಾ ನಗೆ ಪಾಟಲ್ಗೀಡಾಗ್ತಾಳೆ, ಊರಿನ ಮೇಲಿರೋ ನಮ್ಮ ಹಿಡಿತಾನೂ ಕಡಿಮೆ ಆಗುತ್ತೆ. ಈಶ್ವರ್, ಮನುಷ್ಯ ಮನುಷ್ಯನ ಮಧ್ಯೆ ಕಾಣಿಸ್ದೇ ಇರುವಂತ ಒಂದು ಬೇಲಿ ಇರುತ್ತೆ, ಅದನ್ನ ನೋಡ್ಕೊಂಡು ಹೋಗ್ಬೇಕು. ದಾಟಿದ್ರೆ ಆ ಬೇಲಿನೇ ಸಾಯಿಸ್ಬೇಕು. ಅವ್ರಂದ್ರೆ ಇವ್ರಿಗಾಗೋದಿಲ್ಲ, ಇವ್ರಂದ್ರೆ ಅವ್ರಿಗಾಗೋದಿಲ್ಲ. ಊರಿಗಾಗಲ್ಲ, ನೀರ್ಗಾಗಲ್ಲ, ಕುಲಕ್ಕಾಗೋದಿಲ್ಲ, ಗೋತ್ರಕ್ಕಾಗೋದಿಲ್ಲ, ಭಾಷೆಗಾಗೋದಿಲ್ಲ, ವೇಷಕ್ಕಾಗೋದಿಲ್ಲ. ಮನುಷ್ಯನಲ್ಲಿರೋ ಆ ಜಾತಿ ಕೋತಿಯನ್ನ ಒಂದ್ಸರಿ ಕೆಣಕಿದ್ರೆ ಸಾಕು, ಊರನ್ನ ಲಂಕೆ ಹಾಗೆ ಸುಟ್ಟಾಕುತ್ತೆ. ಕೊಂಡಯ್ಯನ ಮೊಮ್ಮಗನನ್ನು ಕೂಡ ಆ ಬೆಂಕಿನೇ ಸುಟ್ಟಾಕುತ್ತೆ. ನಾವು ಮಾಡಬೇಕಾಗಿರೋದೆಲ್ಲ ಇವ್ರಗಳ ಮಧ್ಯೆ ಬೆಂಕಿ ಹಚ್ಚೋದಷ್ಟೇ. ಉಳಿದಿದ್ದು ರಾವಣಾಸುರನ ಅಟ್ಟಹಾಸ. ಧಗ ಧಗನೆ ಉರಿಯುವ ಅಗ್ನಿ ಜ್ವಾಲೆ ಯಾವ ಕ್ರಾಂತಿಗೋ, ಫಳ ಫಳನೆ ಹೊಳೆಯುವ ಕತ್ತಿಗಳು ಯಾವ ಶಾಂತಿಗೋ, ಯಾವ ಜನರ ರಕ್ಷಣೆಗೆ ಈ ರಣವೇಷ, ಯಾವ ಬದುಕು ಬೆಳಗಿಸಲು ಈ ಆಕ್ರೋಶ, ಯಾವ ಸ್ನೇಹ ಬೆಳೆಸುವರೋ ಇಂಥ ದುಷ್ಟರು, ಯಾರ ದಾಹ ತೀರಿಸಲು ಇಷ್ಟು ನೆತ್ತರು, ಪ್ರಾಣವನ್ನೇ ಪಣಕ್ಕೆ ಇಟ್ಟು ಆಡುತ್ತಾರೆ, ಆಟ ಮುಗಿದ ಮೇಲೆ ಯಾರಿಗೂನು ಇಲ್ಲ ಗೆಲುವು, ಸಾವಿನಲ್ಲೂ ಕಲಹ ಕೆದಕಿ ನೋಡುತ್ತಾರೆ, ಮಸಣವಾದ ಮೇಲೆ ಬದುಕಿತಾನೆ ಏನು ನಲಿವು, ಅಂತರಗಳು ಮುಗಿಯಲಿ ಅಂತರಂಗದಲ್ಲಿ, ಬದುಕಿ ಬಾಳು ಭಾವನೆಗಳು ಬಾಡಿ ಬರಿದಾಯ್ತ, ಮೇಲು ಜನರ ಬಾಳು ಕೀಳಿಗಿಂತ ಹಾಳು, ಎಲ್ಲ ಒಂದೇ ಅನ್ನೋ ಮಾತು ಕೊನೆಗೂ ಬರದಾಯ್ತ. ಸೀತಾ, ನಿನ್ನ ಮದುವೆಗೆ ಮುಹೂರ್ತನ ಇಟ್ಟಿದ್ದಾರೆ, ತಯಾರಾಗು. ನೀನ್ ಸಿಗರೆಟ್ ಸೇದೋದನ್ನ ನೋಡ್ಬೇಕಂತ ಇದ್ದೆ. ವಾಟ್? ನೀನು ಸಿಗರೆಟ್ ಸೇದೋದನ್ನ ನೋಡ್ಬೇಕಂತ ಇದ್ದೆ. ನನಗಿಷ್ಟ ಇಲ್ಲ. ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಸಿಗರೆಟ್ ಕೂಡ ಸೇದಲ್ಲ. ನಾನು ಸಂಸಾರ ಮಾಡ್ಬೇಕಾ? ಸಿಗರೆಟ್ಗಿಂತ ಕಡೆ ಆಗ್ಬಿಟ್ಲ ನಿನ್ ತಂಗಿ. ಸೀತಾ, ನಿಮ್ಮಮ್ಮನ ಒಡವೆಗಳನ್ನ ಕರಗಿಸಿ ನಿನಗೂ ಒಡವೆಗಳನ್ನ ಮಾಡಿಸಿದ್ದಾರೆ ನಿಮ್ ತಾತ. ಇಲ್ಲಿಗೆ ಬಂದು ಕಣ್ಗೊತ್ಕೊಮ್ಮ. ಹೋಗು. ಅದು ಬರೀ ಸೂತ್ರ ಅಲ್ಲ, ಅಮ್ಮನ ಆಸೆಗಳು. ಇಷ್ಟಾದವನು ಬರಿಗಾಯಲ್ಲಿ ಅರ್ಶಿನ ಕೊಂಬು ಕಟ್ಟಿದ್ರು ನನಗೆ ಇಷ್ಟನೇ ಅಜ್ಜಿ. ಅಮ್ಮ ಅಂದ್ರೆ ಬಂಗಾರ ಅಲ್ಲ ಈಶ್ವರ್, ಪ್ರೀತಿ. ಆಫ್ಟರ್ ಆಲ್ ಒಂದು ಹುಡುಗಿ ಬಾಯಿ ಮುಚ್ಕೊಂಡು ಹೇಳಿದ್ದನ್ನ ಮಾಡು. ಆಫ್ಟರ್ ಆಲ್ ಅಂದ್ರೆ ಏನಯ್ಯ? ಅಂದ್ರೆ ಅಂತಸ್ತಿಗಿಂತ ಕಡಿಮೆ. ಓಹೋ, ಅಂತಸ್ತ್ ಕಮ್ಮಿನಾ? ನೀನಾದ್ರೂ ಹೇಳ ಅವಳಿಗೆ. ಆಫ್ಟರ್ ಆಲ್ ಹೆಂಗ್ಸೋ ಹೇಗ್ ಹೇಳಪ್ಪ, ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕಲ್ವಾ. ನೀನಾರಿ ಬಾಬು? ನಾನೇ. ಬಂದ್ರೋ? ಯಾರ್ರೀ, ಯಾರ್ರಿ ನೀವೆಲ್ಲ? ನಖಶಿಖಾಂತ ವಿಧಿಯತೀಶ ದುರುಳ ದುಷ್ಟ ನಡತೆ, ಮೃದುವಾಗಿರೋ ಮನಸ್ಸಲ್ಲಿದೆ ಮನುಷ್ಯತ್ವದ ಕೊರತೆ, ಅಧಿಕಾರದ ಅಹಂಕಾರ ಮನುಕುಲಕ್ಕೆ ಹೊಸತೆ, ನಿಷ್ಠುರ ನಿಶ್ವಾಸದಲ್ಲಿ ಬರೆದ ಚರಮಗೀತೆ. ಈ ವಿಷ ಬೀಜಾಕೃತವು ಈ ವಿಷಾದ ವಿಷಯ, ಪ್ರಾಣವನ್ನೇ ಪಣಕ್ಕೆ ಇಟ್ಟು ಆಡುತ್ತಾರೆ, ಆಟ ಮುಗಿದ ಮೇಲೆ ಯಾರಿಗೂನು ಇಲ್ಲ ಗೆಲುವು, ಸಾವಿನಲ್ಲೂ ಕಲಹ ಕೆದಕಿ ನೋಡುತ್ತಾರೆ, ಮಸಣವಾದ ಮೇಲೆ ಬದುಕಿತಾನೆ ಏನು ನಲಿವು. ಯಾರೋ ನೀವೆಲ್ಲ? ಮಗ,
ಸಹೋದರ ತುಂಬಾ ಚೆನ್ನಾಗಿದೆ ಸಹೋದರ. ನೋಡ್ದ, ಒಂದು ಗಾಡಿ ಮೇಲೆ 20 ಶವಗಳು. ನಿನಗೊಂದು ವಿಷಯ ಕೇಳ್ತೀನಿ, ನಾವು ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಇವ್ರ ಜೊತೆ ಏನು ಕೆಲಸ? ಚೆನ್ನಾಗಿದೆ ಸಹೋದರ, ತುಂಬಾ ಚೆನ್ನಾಗಿದೆ. ದಾಸು, ನಮ್ಮೂರಲ್ಲಿ 500 ಗುಡಿಸಲು. ನಾನು ಚಿಕ್ಕವನಿದ್ದಾಗ ಅದೇ ದೊಡ್ಡದು ಅನ್ಕೊಂಡಿದ್ದೆ. ಒಂದ್ಸಲ ನಾನು 5 ಇರಬೇಕಾದ್ರೆ ನಮ್ಮ ತಾತ ಅವ್ರ ಭುಜದ ಮೇಲೆ ಕೂರಿಸ್ಕೊಂಡು ಟೌನಲ್ಲಿ ರಘುರಾಮಯ್ಯ ನಾಟಕನ ನೋಡೋದಕ್ಕೆ ಕರ್ಕೊಂಡು ಹೋಗಿದ್ರು. ಆವಾಗ ನಾನು ಟೌನ್ ನೋಡಿ ಅಬ್ಬಬ್ಬ, ಇಷ್ಟೊಂದು ದೊಡ್ಡ ಭೂಮಿಲಿ ಈ ಜಾಗನೂ ಇದೆಯಾ ಅನ್ಕೊಂಡಿದ್ದೆ. ಆಮೇಲೆ ಓದೋಕೆ ಅಂತ ಚನ್ನಪಟ್ಟಣಕ್ಕೆ ಹೋದ್ನ, ಆಗ ಗೊತ್ತಾಯಿತು ನಮ್ಮ ದೇಶ ಅಂದರೆ ಉತ್ತರ ದಕ್ಷಿಣಕ್ಕೆ 2000 ಕಿಲೋಮೀಟರ್ಗಳು, ಪೂರ್ವದಿಂದ ಪಶ್ಚಿಮಕ್ಕೆ 2500 ಕಿಲೋಮೀಟರ್ ಅಂತೆ. ಅಮ್ಮ ದಾಸು, ಹೀಗೆ ಭೂಮಿ ಮೇಲೆ 100 ಹೆಚ್ಚು ದೇಶಗಳಿದೆಯಂತೆ. ಈ ಭೂಗೋಳನ ಪೂರ್ತಿ ಸೇರಿಸಿದ್ರೆ 1970 ಚದುರ ಮೀಟರ್ ಇದೆಯಂತೆ. ಅಷ್ಟಿದೆಯಾ? ಸೂರ್ಯ ಭೂಮಿಗಿಂತ 13 ರೇಟಷ್ಟು ದೊಡ್ಡವನಂತೆ. ಈ ಭೂಮಿ ಜೊತೆ ಉಳಿದ ಗ್ರಹಗಳೆಲ್ಲ ಸೂರ್ಯನ ಜೊತೆ ಸೇರಿ ಸೊಳ್ಳೆಗಳ ಥರ ಗಿರಗಿರ ಗಿರಗಿರ ಅಂತ ತಿರುಗ್ತಾ ಇರತ್ತಂತೆ. ಇದೆಲ್ಲ ಒಂದು ಚಿಕ್ಕ ಸೂರ್ಯನ ಕುಟುಂಬ ಅಂತೆ. ಈ ಆಕಾಶದಲ್ಲಿ ಒಂದೊಂದು ನಕ್ಷತ್ರಗಳು ಒಂದು ಸೂರ್ಯನ ಕುಟುಂಬ ಅಂತೆ. ದಾಸು, ಇಂಥ ವಿಶಾಲವಾದ ಜಗತ್ತಲ್ಲಿ ಕೋಟಿ ಕೋಟಿ ಕೋಟ್ಯಾನುಕೋಟಿ ಜೀವಿಗಳಲ್ಲಿ ನಾವೇನು, ನಮ್ಮ ದ್ವೇಷಗಳೇನು, ನಮ್ಮ ಗುರಿ ಏನು, ನಮ್ಮ ಕಟ್ಟುಪಾಡುಗಳೇನು? ನಿಂದು ನಂದು, ಆಕ್ರಮಣ ಯುದ್ಧ ಗಲಾಟೆ ಜಗಳಗಳು, ಮಣ್ಣು ಸ್ಮಶಾನ, ಏನಿದೆಲ್ಲ? ಒಂದು ಚುಕ್ಕಿಲಿ ಬದುಕ್ತಾ ಇರೋ ತುಂಡುಗಳು. ಎಲ್ಲರೂ ಬೇಕಾದವರೇ. ಅದು ಯಾವ ನನ್ನ ಮಗನಿಗೂ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಏನಂತೀಯ ಭಾಸ್ಕರ ಮಾವಯ್ಯ? ಅಷ್ಟೇ ಅಲ್ವಾ ಭಾಸ್ಕರ ಮಾವಯ್ಯನ? ನಮ್ಮ ಮನೆ ಹಿಂದೆನೇ ಇರ್ತಾರೆ ದಾಸು, ನನ್ನ ಹತ್ರ ಚೆನ್ನಾಗೇ ಮಾತಾಡ್ತಾರೆ. ಓಹೋ, ನೋಡೋಕೆ ಇವನ್ ಥರನೇ ಇರ್ತಾರೆ. ಅವರು ನಮ್ಮ ಚಿಲ್ಲರೆ ಕೋತಿ ಸುಬ್ಬರಾವು, ಅವಳು ನಮ್ಮ ಕಮಲಕ್ಕ, ಇವಳು ನಮ್ಮ ಚಿಕ್ಕಮ್ಮನ ಮಗಳು ಸೂರ್ಯಕಲ. ಸೂರ್ಯಮ್ಮ ಬಾ 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 ಬಾ. ಯಾಕೆ ನಗ್ತಿದ್ಯಾ ಸೂರ್ಯಮ್ಮ? She says she's going to see her daddy. ಅದಕ್ಕೆ ಸೂರ್ಯಮ್ಮ ನಗ್ತಾ ಇರೋದು? What she's wondering is, do you have a daddy? ಇದ್ದಾರೆ ಅಲ್ಲಿ. ವಾವ್, ಅಲ್ಲಿದ್ದಾರೆ. ಕನಾನಾ ಹೋಬ ಎಮೈನ್ ಪಾತೆ ಓಕ್. She's saying you can have her daddy too. ಸಹೋದರ, ಯಾಕೆ ಅವಳು ಅಳ್ತಾ ಇದ್ದಾಳೆ? ಏನಾಯ್ತು? ಅವರಪ್ಪನ ಸಾಯಿಸ್ಬಿಟ್ಟಿದ್ದಾರೆ. ಮಗುಗೆ ಸುಳ್ಳು ಹೇಳಿದಾಳೆ. ಕಣ್ಣೀರಲ್ಲಿ ಹೇಳಿದ್ರೆ ಯಾವ ಭಾಷೆನೂ ಅರ್ಥ ಆಗ್ಬಿಡುತ್ತೆ. ವಾಟ್ಸ್ ದ ಬೇಬೀಸ್ ನೇಮ್? Tekwa. Tekwa means? I don't know. It means hope. Hope. ಪ್ರೀತಿಯ ಸೀತಾ ಅವರಿಗೆ ದೂಪಾಟಿ ಹರಿಬಾಬು ಬರೀತಾ ಇರೋದು. ಹೊಸ ಪ್ರಯಾಣಗಳು, ಹೊಸ ಪರಿಚಯಗಳು. ಇಲ್ಲಿ ನಾನೊಂದು ಮಗುನ ನೋಡಿದೆ. ಹೆಸರೇನು ಗೊತ್ತಾ? ಟೇಕ್ವಾ. ಅಂದ್ರೆ ಭರವಸೆ ಅಂತ ಅರ್ಥ ಅಂತೆ. ಹಸುಗೂಸಿಗೆ ಮುದುಕನಿಗೆ ಇಲ್ಲಿರೋ ಎಲ್ರಿಗೂ ಒಂದೇ ಭರವಸೆ, ನಾಳೆ ಬೆಳಗ್ಗೆ ಹುಟ್ಟೋ ಸೂರ್ಯನ ನೋಡ್ಬೇಕು ಅಂತ. ನಮ್ಮೂರಲ್ಲಿರೋ ಹುಡುಗರೆಲ್ಲ ಸೈನಿಕ ಸೇರ್ತಾ ಇದಾರಂತೆ, ನನ್ನ ಸೇರ್ಕೊ ಅಂತ ಹೇಳ್ತಾ ಇದಾರೆ. ಒಳ್ಳೇದೇ ಅಲ್ವಾ? ಏನ್ ಒಳ್ಳೇದ್ರಿ, ಹೋಗಿ ಬ್ರಿಟಿಷರ್ ಸೈನ್ಯಕ್ಕೆ ಸೇರೋದು ಅಂದ್ರೇನು? ಸೈನ್ಯ ಸೇರೋದು ಬ್ರಿಟಿಷರಿಗೋಸ್ಕರ ಅಲ್ಲ, ದೇಶಕ್ಕೋಸ್ಕರ, ಜನರಿಗೋಸ್ಕರ. ಇಲ್ಲಿ ದೇಶ ಅನ್ನೋದೊಂದು ಇದೆ ಅನ್ನೋದಕ್ಕೆ ಸ್ವಾತಂತ್ರ್ಯ ಬೇಕಂತಿದ್ವಿ. ಸೈನಿಕನೇ ಇಲ್ಲ ಅಂದ್ರೆ ದೇಶನೇ ಇರೋದಿಲ್ಲ ಅಲ್ವಾ? ನಿಜಾನೇ ರೀ. ಅಲ್ಲೇ ಅಲ್ಲ, ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು. ಪ್ರೀತಿ ಯುದ್ಧದಲ್ಲೂ ಕೂಡ ಇರುತ್ತೆ, ಎಲ್ಲೇ ಆದರೂ ಪ್ರೀತಿ ಯುದ್ಧದ ಹಾಗೆ ಇರುತ್ತೆ ಅಂತ. ನಿಜವೇನೀ ನಂಬಿಕೆ ದೂರಾಗಿದೆ ಅಂಜಿ. ಈ ಸಂಚಿಕೆ ನಿಜವೇ
ಕಣ್ಣಂಚಲಿ ಹೊಸದೊಂದು ಕಾಂತಿ ನನಗಾಗಿ ಹುಡುಕಿ ತಂದಿನಿ ಈ ಜನುಮದಲ್ಲು ಮರು ಜನುಮದಲ್ಲು ನಾನಿನ್ನ ಗುಪ್ತಗಾಮಿನಿ ಮಜವಾದ ಮಜಲು ನನಗನೆ ನಮ್ಮ ದೇವಸ್ಥಾನದಲ್ಲಿ ಇರುತ್ತಲ್ವಾ? ಅದು ಸ್ವಸ್ತಿಕ್, ನಮ್ದೇ. ಭೂಮಿಗೆ ನಾಲ್ಕು ದಿಕ್ಕು ಅಂತ, ಆ ನಾಲ್ಕು ದಿಕ್ಕು ಎಲ್ರದು ಅಂತ, ಯಾರೊಬ್ಬರದು ಸ್ವತ್ತು ಅಲ್ಲ ಅಂತ ಹೇಳ್ತಾ ಇದೆ. ಒಬ್ಬೊಬ್ಬಾ, ಅದ್ರಲ್ಲಿ ಅಷ್ಟೊಂದು ಅರ್ಥ ಇದೆಯಾ? ಸ್ವಸ್ತಿಕ್ ಅಂದ್ರೆ ಶುಭ ಅಂತ ಅರ್ಥ. ಆ ಗುರುತಿನ ಅರ್ಥ ಹಿಟ್ಲರ್ ಗೊತ್ತಿಲ್ಲದೆ ಮನುಷ್ಯರನ್ನೆಲ್ಲ ಸಾಯಿಸ್ತಾ ಇದ್ದಾನವನು. Let's go, let's go, let's go. Come on. Calm the kids, calm the kids. Come on, move, move, fast. Herr Schulz!
Sad we lost our officer Jack. He's a damn good soldier. What exactly are we doing with all these civilians? We had to bring them along with us, sir. We didn't have any option. And the German? I trust him, sir. We will give some time for Ishwa, and when he's well enough, yes, sir. We shall move. Now go, get some rest. Yes, sir. And there is a way out. You see this river? We just need to cross here somewhere. And we're home free. This is going to hurt. It's okay. ಅಭ್ಯಾಸ ಇಲ್ದರ ಗನ್ನ ಕೈ ಕೊಟ್ಬಿಟ್ಟಿದ್ದಲ್ಲ ಸಮೀಕ್ ಸರಿಯಾಗಿ ಅಲ್ಲಿ ಕಲ್ಲಿದ್ದಕ್ಕೆ ಸರಿ ಹೋಯ್ತು. ಇಲ್ದೆ ಹೋಗಿದ್ರೆ ನನ್ನೂ ಗೋವಿಂದ ಅನ್ಸಿ ಮಣ್ಣು ಮಾಡಿ ಗೋರೆ ಮೇಲೆ ಕಲ್ಲಿಟ್ಬಿಡ್ತಾ ಇದ್ರು. ನಿಮ್ ಶ್ರೀನಿವಾಸರಾವ್ ಏನು ಹೇಳಿರ್ಲಿಲ್ವಾ ಹೋಗ್ಲಿ ಹೋಗ್ಲಿ ಹೋದ್ರೆ ಹೋಗ್ಲಿ ಅಂತ? ಯಾಕೆ ಹೇಳಿರಲ್ಲ? ಹೇಳಿರ್ತಾನೆ. Is this Grice? What's sealed in this, right? Love letter. Wow, Z is a shine. Sita. Sita. Nan hendti. ದೊಡ್ಡ ಮನೆಯವ್ರ ಮದ್ವೆ ಇಷ್ಟು ಆರಾಮಾಗಿ ಮಾಡ್ತಾ ಇದ್ದೀರಾ? ಅಯ್ಯ ಬಂದ್ರು. ದೊಡ್ಡವ್ರ ಮೊಮ್ಮಗಳ ಮದ್ವೆಗೆ ಹೀಗೆ ಮೇಳಗಳು ತಡವಾಗಿ ಬಂದ್ರೆ ಹೇಗೋ. ನನ್ ಮೊಮ್ಮಗ ಕಾಣಿಸ್ತಿಲ್ಲ ಸ್ವಾಮಿ, ಸುತ್ತಮುತ್ತ ಎಲ್ಲ ಹುಡುಕಾಡ್ದೆ. ಊರಲ್ಲೆಲ್ಲ ಒಂದೊಂದ್ ತರ ಮಾತಾಡ್ಕೊಂತಿದ್ದಾರೆ, ನನಗ್ ಭಯ ಆಗ್ತಿದೆ ದನಿ. ಏನು ಆಗಲ್ಲ ಬಿಡು, ಗಲಾಟೆಗ್ ಭಯ ಪಟ್ಟು ಎಲ್ಲೋ ಓಡೋಗಿರ್ತಾನೋ. ಅವನ್ ಹೆದರ್ಕೊಳ್ಳೋನಾಗಿದ್ರೆ ನಾನ್ ಧೈರ್ಯವಾಗಿರ್ತಿದ್ದೆ ಸ್ವಾಮಿ, ಹಾಗಲ್ಲ, ಅದೇ ನನ್ ಭಯ ಸ್ವಾಮಿ. ಕೊಂಡ, ನೋವನ್ನ ಜವಾಬ್ದಾರಿನ ಸಮಾನವಾಗಿ ನೋಡ್ಬೇಕು. ನಿನ್ ಮೇಳ ಎಷ್ಟು ಮದ್ವೆಗಳನ್ನ ನೋಡಿರುತ್ತೆ, ಎಷ್ಟು ಸಾವುಗಳನ್ನ ನೋಡಿರುತ್ತೆ. ಹೋಗು, ನಿನ್ ಕೆಲ್ಸ ನೀನ್ ಮಾಡು.
ಮದ್ವೆ ದಿಬ್ಬಳನ ದೇವಸ್ಥಾನದ ಹತ್ರ ತಡೆದು ತೆಂಗಿನಕಾಯಿ ಹೊಡೆದ ಮೇಲೇನೆ ಮಂಟಪಕ್ಕೆ ಕರ್ಕೊಂಡು ಹೋಗು ಆಯ್ತಾ? ಮದ್ವೆ ದಿಬ್ಬಳ ಕೂಡ ಬಂದಿದೆ, ನೀನ್ ತಪ್ಪಿಸ್ಕೊಳಕಾಗಲ್ಲ, ತಯಾರಾಗು. ಇವರೆಲ್ಲ ನಮ್ ಗರ್ಭನ ಉಪಯೋಗಿಸ್ಕೊಂಡು ಬದುಕ್ತಿರ್ತಾರಮ್ಮ, ನಾವು ಕೇವಲ ವಾರಸ್ದಾರನ ಹೇರೋಕ್ ಮಾತ್ರನೇ, ಅದು ಕೂಡ ಒಂದು ಗೌರವನೇ ಅಂದ್ಕೋ. ಆದ್ರೆ ಏನ್ ಮಾಡೋದು ಕರ್ಮ, ನಿಮ್ ತಲೆಮಾರಿಗೆ ಕಷ್ಟನೇ, ಅಭ್ಯಾಸ ಮಾಡ್ಕೋಬೇಕಮ್ಮ. ಶುಭದಿನವಾಗಿರೋ ಮದುವೆ ದಿನ ಏನ್ರಿ ಇದು ಕಣ್ಣೀರು? ಹುಟ್ಟಿದ ದಿನ ದೀಪಗಳನ್ನ ಆರ್ಸೋದು ಹಾಗೆ ತಡೆದಷ್ಟು ಸುಲಭ ಅಲ್ಲ ಮದುವೆ ದಿನ ಕಣ್ಣೀರು ತಡೆಯೋದು. ನನ್ನ ತಾತನ ಶೇಕ್ಸ್ಪಿಯರ್, ನನ್ನನ್ನು ಕರ್ಕೊಂಡು ಹೋಗ್ತೀಯಾ? ನಾವು ಬೇರೆ ಆದರೆ ಊರು ಹಾಳಾದ ಹಾಗೆ, ನಾವು ಓಡ್ ಹೋದ್ರೆ ಪ್ರೀತಿ ಹಾಳಾದ ಹಾಗೆ, ಇವೆರಡೂ ಆಗ್ಲೇಬಾರ್ದು. ಬನ್ನಿ. ಮನೇಲಿ ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ ತಾತ. ವಿಧಿಯಾಘಾತ ವಿಧಿ ವಿಲಾಸವೆನೈದೇನಃ ವಿಧಿ ವಿಲಾಸವೆನೈದೇನಃ. Arbeit 14 gehen nach Hause. 9 Uhr.
Captain, hurry. We need to get out of here. This is the only way. But there's a German supply camp. I need you to do reconnaissance and get me the details. Be safe. Soldiers, you stay with them. Let's go. Sir, this is the base. And these are the waters. There is a tank and nearly 70 soldiers. There are 4 boats here and 2 bunkers. If we can take a tank and attack the bunkers, we can get away on the boats. I used to be a tank commander. Just get me into that tank and I'll blow those krauts to smithereens. Idu nadiyo kelsala. Athara blind agog attack madakagala. We need a real plan. Avan yaro nale belage niddeyinda heltino illvo anta nidde ilde satnante. Badukbeku andre nilbardu. Hego yeno sumne nadita irbeku. Sir, idu nammuralla kano. Hennu makkalina adda idkondu jeevana madodukke. Na virodhi yele jana. Idivala. ಯುದ್ಧ ನಿನಗೋಸ್ಕರನೋ ನನಗೋಸ್ಕರನೋ ದೇಶಕ್ಕೋಸ್ಕರನೋ ಅಲ್ಲ ಈಶ್ವರ್, ನಾಳೆಗೋಸ್ಕರ, ಆ ಮಗುಗೋಸ್ಕರ. ಹೋಪ್, ನೀನ್ ನಂಬ್ತೀಯ? ಆ ಮಗು ಕೂಡ ಯುದ್ಧ ಮಾಡ್ತಾ ಇದೆ. ಹಾಲುಗೋಸ್ಕರ ಅಳ್ಬೇಕಾದ್ದು, ಪ್ರಾಣಕ್ಕೋಸ್ಕರ ಅಳ್ತಾ ಇದೆ. ಪಾಪ ಹುಟ್ಟಿದ ವಿಷಯನೂ ಕೂಡ ಅದಕ್ಕಿನ್ನೂ ಗೊತ್ತಿಲ್ಲ. ಯಾಕೆ ಸಾಯಿಸ್ಬಿಡ್ತೀರಾ? ನಿಮ್ ಜಾತಿ ಅಲ್ಲಾಂದ್ರೆ ಸಾಯಿಸ್ಬಿಡ್ತೀರಾ? ಇದು ಕೂಡ ನಮ್ಮೂರಿನ ಕಥೆನೆ. ಅಲ್ಲಿ ನಡೆದಿದ್ದು ಮತ್ತೆ ಇಲ್ಲಿ ನಡೀಬಾರ್ದು. ಕೊಂಡಯ್ಯ, ಯಾರು ಬದುಕಾಗಿಲ್ಲ, ಏನೇನ್ ಮಾಡ್ತಾ ಇರೋದು? ನಿಂತ್ಕೋ ಅಪ್ಪ. ಹರಿ, ನಿನ್ ಸೊಸೆ ನಮ್ಮ. ನಿನ್ ಬುದ್ಧಿಗೆ ಏನಾಗೋದು ಕೊಂಡಯ್ಯ? ತಪ್ಪಾಡ್ದವ್ರಿಗೆ ಚಪ್ಪಳಿ ತಗೊಂಡು ಹೊಡೆಯೋದ್ ಬಿಟ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದಿದ್ದೆಲ್ಲ ತಪ್ಪಿರೋದು ನಿಮ್ ಬುದ್ಧಿಯಲ್ಲಿ, ಅವ್ರ ಮನ್ಸಲ್ಲ. ನನಗೇನ್ ತಪ್ಪನ್ಸಿಲ್ಲ. ಅವರಿಬ್ರು ಇಷ್ಟಪಟ್ಟಿದ್ದಾರಮ್ಮ. ಆಗೋಯ್ತು ಆಗೋಯ್ತು, ಊರಿಗೆ ದುರ್ಗತಿ ಬಂತು, ಕಟ್ಟುಪಾಡುಗಳೆಲ್ಲ ಹಾಳಾಗೋಯ್ತು. ಇಷ್ಟ ಬಂದಂಗ್ ಮಾಡ್ತಾರಂತೆ ಇವ್ರನ್ನ ಅವರು, ಅವ್ರನ್ನ ಇವರು, ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಮಾಡ್ಕೊಂತಾರಂತೆ. ಕಷ್ಟ ಅಂತ ಬಂದಾಗ ಮನೇನ ಅಡ ಇಡ್ತೀವಿ ಕಣೋ, ಈಗ ಊರನ್ನೇ ಅಡ ಇಡ್ಬೇಕಾಗಿದೆ. ನನಗೆ ನಿನ್ ಬಗ್ಗೆ ಗೊತ್ತು ಕಣೋ, ನೀನು ಪಂಚಾಯತಿ ಮೇಲೆ ಕೂರೋ ನೊಣ ಇದ್ದಾಗೆ. ಏಯ್, ನಮ್ಮವ್ರ ಮೇಲೆ ಕೈ ಹಾಕ್ತೀಯಾ? ದೊಡ್ಡಪ್ಪ, ಇವನು ನಿಮ್ಮವನು ನಮ್ಮವನು ಅಲ್ಲ, ಮನುಷ್ಯನ ರೂಪದಲ್ಲಿರೋ ಗುಳ್ಳೆನರಿ. ಹರಿ, ನಿನಗೆಷ್ಟು ಧೈರ್ಯ ಇರಬೇಕು ನನ್ನ ತಂಗಿನ ಇಲ್ಲಿ ಕರ್ಕೊಂಡು ಬರೋಕೆ? ನಾನಿಲ್ದೇ ಇರುವಾಗ ನನ್ನ ತಂಗಿನ ಕರ್ಕೊಂಡು ಬರ್ತೀಯ? ನೀನಿದ್ದಾಗಲೇ ಬಂದೆ, ತಾಳಿ ಕಟ್ಟೋ ಸಮಯದಲ್ಲಿ ನೀನಿರಲಿಲ್ಲ ಅಷ್ಟೇ. ಆದರೂ ತಂಗಿ ಮದುವೆ ನೋಡೋದಕ್ಕೆ ಅದೃಷ್ಟ ಇರಬೇಕಲ್ಲ. ತಾಳಿ ಕಟ್ಟಿದ ತಕ್ಷಣ ಮದುವೆ ಆಗೋಗಲ್ಲ. ಓ, ನೀನು ಅಕ್ಷತೆ ಹಾಕಿದ್ರೆ ಆಗತ್ತಾ? ಮದುವೆ ಅಂದರೆ ಜೀವನ ಪೂರ್ತಿ ಒಟ್ಟಿಗೆ ಇರ್ತೀವಿ ಅಂತ ಪ್ರಮಾಣ ಮಾಡೋದು, ಅದೆಲ್ಲ ಯಾವಾಗಲೂ ಆಗೋಯ್ತು. ಇವಾಗ ತಾಳಿ ಕಟ್ಟಿ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ಅಷ್ಟೇ. ಈ ತಾಳಿ ಕಿತ್ತಾಕಿ ನನ್ನ ತಂಗಿನ ಕರ್ಕೊಂಡು ಹೋಗ್ತೀನಿ. ಹರಿನ್ ಮಾತ್ರ ಕೊಂದಾಕ್ಬೇಡಿ. ನಮ್ ನಮ್ಮಲ್ಲಿ ಸಾವಿರ ಇರಬಹುದು, ಆದ್ರೆ ನಾವೆಲ್ಲ ಒಂದೇ. ಅಣ್ಣ ಬೇಕಾದ್ರೆ ನನ್ನನ್ನು ಸಾಯಿಸ್ಬಿಡಿ, ನಿಮ್ ತಂಗಿನ ಕರ್ಕೊಂಡು ಹೋಗಿ ಅಣ್ಣ. ನಿಮ್ ತಂಗಿ ಪರಿಹಾರ, ದೊಡ್ಡ ತಲೆಗಳಿದ್ದಾಗ ಪರಿಹಾರ ನೀಡ್ಬೇಕಲ್ವಾ? ನಿನ್ನ ತಲೆನೇ ತೆಗೆದು ಬಿಡ್ತೀನಿ. ಎಲ್ಲಿಂದ ಬಂತು ನಿನಗೆ ಧೈರ್ಯ? ಈಶ್ವರ್, ಒಂದ್ ಕೇಳ್ತೀನಿ, ಹೇಳ್ತೀಯಾ? ಈ ಹಳ್ಳಿಲಿ ತಂಗಿಗೆ ದೇವ್ರ ಸೀರೆ ಅನ್ಕೊಟ್ರೆ ಹಬ್ಬ ಮಾಡ್ತಾರೆ. ನಿಮ್ ಕೈಯಿಂದ ನೀವೇ
ಆ ಸೀರೆನ ಮುಚ್ಚಿಟ್ಕೊಂಡ್ ಬರ್ತೀರ? ಯಾಕೆ ನಿನ್ ತಂಗಿ ಹಳ್ಳಿಯಲ್ಲಿ ಇರಬಾರ್ದ? ಸೆರೆಗೊಡ್ಡಿ ಬೇಡ್ಕೊಳ್ತಾ ಇದ್ದೀನಿ ಅಣ್ಣ. ಅಣ್ಣ, ನನ್ ಪ್ರೀತಿನ ನಂಗೆ ಕೊಟ್ಬಿಡು. ಕೊಡ್ತೀಯ ಅಲ್ವಾ? ನೀನ್ ಕೇಳ್ತಾ ಇರೋದು ಪ್ರೀತಿನ ಅಲ್ಲ, ಮರ್ಯಾದೆನ. ಕುಲ ಗೋತ್ರ ಅಂತಸ್ತು ನೋಡ್ಕೊಳ್ಳೋದಿಲ್ವಾ? ಯಾವ ಕುಲಾನು ಕಡಿಮೆ ಅಲ್ಲ. ಕುಲ ಅಂದ್ರೆ ಕೆಲಸ. ಕಬ್ಬಣದ ಕೆಲಸ ಮಾಡೋನು ಕಮ್ಮಾರ ಆದ, ಚಪ್ಪಲಿ ಮಾಡೋನು ಚಮ್ಮಾರ ಆದ. ಕುಂಬಾರನ್ ಮಡಿಕೆ ಬಟ್ಟೆ ಒಗೆಯೋನ್ ಕಲ್ಲು, ಅಕ್ಸಾಲಿಗನ್ ಚಿನ್ನ, ಏತನ ಚಕ್ರ. ಅವರು ಮಾತ್ರ ಬದುಕೋದಕ್ಕಲ್ಲ, ಎಲ್ರನ್ನು ಬದುಕಿಸೋದಕ್ಕೋಸ್ಕರ. ನೀನ್ ಯಾರು ಅಂತ ಕೇಳಿದ್ರೆ ಏನ್ ಮಾಡ್ತಿದ್ಯಾ ಅಂತ. ನಿನ್ನ ರಕ್ತ ಯಾವುದು ಅಂತಲ್ಲ, ಹಾಗ ಕೇಳೋನು ಮನುಷ್ಯನೇ ಅಲ್ಲ. ಅಯ್ಯ, ಚಿಕ್ಕವನಾಗಿದ್ರು ತುಂಬಾ ತೂಕು ಆಗಿರೋ ಮಾತೆ ಆಡಿದಾನೆ. ನೀವು ದೊಡ್ಡ ಮನ್ಸ್ ಮಾಡ್ಕೊಳ್ಳಿ ಅಯ್ಯ. ಎಲ್ರನ್ನು ಒಂದೇ ಕಡೆ ಸೇರಿಸೋದಕ್ಕೆ ಅಷ್ಟೊಂದು ದೂರ, ಮಧ್ಯದಲ್ಲಿ 100 ಜನ ಶತ್ರುಗಳು, ಹಿತಶತ್ರುಗಳು, ಫಿರಂಗಿಗಳು. ಆದರೂ ಪರವಾಗಿಲ್ಲ ರೀ, ಬದುಕಿನ ಮೇಲೆ ಆಸೆ ಇದ್ರೆ ಸಾವಿನ ಭಯ. ಅದೇ ಆಸೆನ ಬದುಕಿಸೋನು ಅಂದ್ರೆ ಸಾವಿಗೂ ಕೂಡ ಭಯ. ನೋಡೋಣ ಇಂತಿ ನಿಮ್ಮ ಪ್ರೀತಿಯ ದೂಪಾಟಿ ಹರಿಬಾಬು. ಸಹೋದರ, ನಾನು ಅವತ್ತೇನೋ ಅನ್ಕೊಂಬಿಟ್ಟೆ, ಓಡೋಗಿದ್ರೆ ತುಂಬ ತಪ್ಪಾಗ್ತಿತ್ತು ಸಹೋದರ. ಒಂದು ಚಿಕ್ಕ ಹುಡುಗಿನ ಸಾಯಿಸಕ್ಕೆ ಇಡೀ ದೇಶದ ಸೈನ್ಯ ಹೋರಾಡ್ತಾ ಇದೆ. ಹೋಗಕ್ಕೆ ಮುಂಚೆ ಅವರಲ್ಲೊಬ್ಬರಿಗೆ ಪಿಂಡ ಇಟ್ಟರು, ನಮ್ಮಮ್ಮ ನನಗೆ ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕ. ಇಷ್ಟ ಆದೆ ದಾಸು, ಇಲ್ಲಿವರೆಗೂ ಸೈನ್ಯದಲ್ಲಿದ್ದೆ, ಆದರೆ ಇವಾಗ ಸೈನಿಕ ಆದೆ. ಕತ್ಲಾಗ್ತಾ ಇದೆ, ಬಾ ಅವ್ರ ಮೇಲೆ ದಾಳಿ ಮಾಡೋಣ. ಎಸ್ ಕ್ಯಾಪ್ಟನ್ ಸಹೋದರ. We will stick to the plan. Just kill each and every bastard out there and get to the boats. ನಿನ್ನನ್ನ ಬಿಟ್ಟು ಹೋಗ್ಬೋದಿತ್ತು, ಆದರೆ ಕಾಪಾಡೋದಕ್ಕೆ ಬಂದೆ. ಯಾಕೆ? ಸೀತಾಗೋಸ್ಕರ. ಬಾಯಿ ಮಾತಿಗೆ ನಿನ್ನ ಸಾಯಿಸ್ತೀನಿ ಅಂದಿದ್ದಕ್ಕೆ ನನ್ನ ಕೆನೆಗೆ ಹೊಡೆದಿದ್ಲು ಸೀತಾ. ಅವಳಿಗೆ ನೀನು ಅಂದ್ರೆ ಅಷ್ಟು ಇಷ್ಟ. ಅವಳಿಗೋಸ್ಕರ ಆಗದಿರೋ ಪಂಥವೇ ನಾನೇ, ನೀನೆಂದು ಜೊತೆಯ ಹುಷಾರಾಗಿರೋಲ್ಲವೆಂದು ಉಸಿರಾಡಿದೆ ನಿನ್ನ ನಂಬಿಸಿದೆ. ಉದ್ವೇಗಕ್ಕೆ ಬಲಿಯಾಗೋ ದೇಶ ಇಲ್ಲುಂಟು. ಉದ್ವೇಗಕ್ಕೆ ಬಲಿಯಾಗೋ ದೇಶ ಇಲ್ಲುಂಟು. ವಿದ್ವಾಂಸ ನಿರ್ಮಿಸುವ ದ್ವೇಷ ಇಲ್ಲುಂಟು. ಅತಿಯಾಸೆಯಲ್ಲಿ
ಪ್ರೀತಿ ಕುಮೀರಿದ್ದ ಬ್ರಹ್ಮಾಸ್ತ್ರವೇನು ಪ್ರೀತಿಗೂ ಮೀರಿದ್ದ ಬ್ರಹ್ಮಾಸ್ತ್ರವೇನು ಆಯುವು ನೀಡುವುದಾಯುಧವೇನು ರಾಕ್ಷಸರ ಮುಂದಿರಲು ಬಡ ಜನರ ಬದುಕು ರಾವಣನ ದರ್ಪದಲ್ಲಿ ಉಳಿದೋರ ಹುಡುಕು ಪ್ರತಿರೋಧ ಹೊರಪಡಿಸಿ ಸಾಧನೆ ಇಲ್ಲಿಲ್ಲ ಮನುಕುಲವೇ ಮುಗಿದೋದ್ರು ಮರಣದಿಲ್ಲ ನಾಳೆಯ ಮಕ್ಕಳಿಗೆ ಏನುಡಿಸುವುದೋ ಕಲೆಯಾಗಿರೋ ಈ ಚರಿತ್ರೆ ಮುಗಿಲಾರದ ರಕ್ತ ಚರಿತ್ರೆ ಮುನ್ನಡೆಯೋಣ ಯುದ್ಧ ಅಂದ್ರೆ ಅರ್ಥ ಸೆಳೆಸೋದಲ್ಲ ಸರಿಹದ್ದಲ್ಲಿ ಸ್ವಂತ ಈ ಭೂಮಿ ಚಂದ ಎಲ್ಲರನ್ನು ಕೊಲ್ಲೋದೆ ಉದ್ದೇಶ ಅಂದ ಮಣ್ಣಿನಲ್ಲಿ ನಿನ್ನ ಬೇರು ನೀನೆ ಎಂದು ಮರೆತೆ ಮಾನವನಿಗೆ ಕಾಡುತ್ತಿಹುದು ವಿಶ್ವಾಸದ ಕೊರತೆ ಪ್ರತಿರೋಧ ಹೊರಪಡಿಸಿ ಸಾಧನೆ ಇಲ್ಲಿಲ್ಲ ನಿಮಗೆ ತಿಳಿಯದಿರೋ ಸ್ನೇಹವೇ ಮನುಕುಲವೇ ಮುಗಿದು ಗದಿರೋ ಪಂಥವೇ ಭೂಪಟವ ಬೇರೆ ಮಾಡು ಬಾವುಟವನ್ನು ತಲೆಯಿಂದ ತೆಗೆಯೋ ನೀನು ಆ ಕೈ ಮುಗಿದು ಬೇಡುವೆ ನಾನು ನಾನು ಊರೊಳಗಡೆ ಹೋಗಿ ಬರ್ತೀನಿ. ನಿನ್ ಮನೆಗೆ ಹೋಗು. ತಾತ ಗುಂಡಿ ತೊಡ್ಬೇಕು ಬರ್ತೀಯ? ಗುಂಡಿ ತೊಡ್ಬೇಕು ಬರ್ತೀಯ? ಅಳ್ಳಾನ, ನಮ್ಮ ಮರಿಗೆ ಏನಾಯ್ತು? ಹರಿ
ಪತ್ರಗಳನ್ನೆಲ್ಲ ಓದಿದ್ದೀನಿ ತಾತ. ಹರಿ ಕಾಲು ತೊಳೆದು ನನ್ನ ತಂಗಿನ ಕೊಡಬೇಕು ಅನ್ನಿಸ್ತು. ಎಲ್ಲಿ ಇಲ್ವೇ ಈ ಲೋಕದಲ್ಲಿ ಒಟ್ಟಿಗೆ ಬದುಕಕ್ಕಾಗದೆ ಮಣ್ಣೊಳಗೆ ಒಟ್ಟಾಗಿ ಬದುಕ್ತಿದ್ದಾರಯ್ಯ. ನನ್ನ ತಂಗಿ ಸತ್ತೋಗಿತ್ತು, ಇವನನ್ನ ಪ್ರೀತಿಸಿದ್ಕೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಹರಿ ಅವನ ಜೀವನನ ಒತ್ತೆ ಇಟ್ಟು ನನ್ನ ಜೀವನನ ಉಳಿಸ್ಬಿಟ್ಟ. ಹರಿ ಒಬ್ಬ ದೊಡ್ಡ ಮಗ, ಒಬ್ಬ ದೊಡ್ಡ ಮೊಮ್ಮಗ, ಒಬ್ಬ ದೊಡ್ಡ ಪ್ರೇಮಿ, ಒಬ್ಬ ದೊಡ್ಡ ಸೈನಿಕ. ಎಲ್ಲದಕ್ಕೂ ಮೀರಿ ನಾನು ಕಂಡಿಡಿಯೋಕಾಗದೆ ಇರೋ ಒಬ್ಬ ದೊಡ್ಡ ಸ್ನೇಹಿತ. ದುಪಾಟಿ ಹರಿಬಾಬು ಸಲ್ಯೂಟ್. ಒಂದಲ್ಲ ಒಂದಿನ ನೋಡ್ತಾ ಇರಿ, ಈಶ್ವರ್ ನನಗೆ ದುಪಾಟಿ ಹರಿಬಾಬು ಐ ಸಲ್ಯೂಟ್ ಅಂತ ನನಗೆ ಸಲ್ಯೂಟ್ ಹೊಡಿತಾನೆ. ಇದು ಯಜಮಾನ್ರ ಮಾತು, ಅವ್ರ ಪರವಾಗಿ ನಾ ಹೇಳ್ತಿದ್ದೀನಿ. ಕಿತ್ ಹಾಕ್ರೋ ಅನ್ನದುಂಡೆ ತರ ಇದ್ದಿದ್ ಊರು ಅಗಳು ಅಗಳುಗಳಾಗಿ ಚದ್ರ ಹೋಗಿದೆ. ಮನುಷ್ಯರು ಕೂಡಿ ಬದುಕ್ಬೇಕು, ದ್ವೇಷ ಮಾಡ್ಕೊಂಡಲ್ಲ. ಬೇಲಿನ ಕಿತ್ ಹಾಕ್ರೋ, ಕಿತ್ ಹಾಕಿ. ಇಬ್ರು ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಾವು ಜೊತೆಯಲ್ಲಿದ್ರೆ ಊರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಿಸ್ಟರ್, ನಾನಂದ್ರೆ ಇಷ್ಟಾನಾ? ಇಲ್ಲ ರೀ ಪ್ರೀತಿ. ಸ್ವಂತ ಈ ಭೂಮಿ ಚಂದ, ಎಲ್ಲರನ್ನು ಕೊಲ್ಲೋದೆ ಉದ್ದೇಶ ಅಂದ. ಮಣ್ಣಿನಲ್ಲಿ ನಿನ್ನ ಬೇರು ನೀನೆ ಎಂದು ಮರೆತೆ, ಮಾನವನಿಗೆ ಕಾಡುತ್ತಿಹುದು ವಿಶ್ವಾಸದ ಕೊರತೆ. ಪ್ರತಿರೋಧ ಹೊರಪಡಿಸಿ ಸಾಧನೆ ಇಲ್ಲಿಲ್ಲ. ನಿಮಗೆ ತಿಳಿಯದಿರೋ ಸ್ನೇಹವೇ ಮನುಕುಲವೇ ಗದಿರು ಪಂಥವೇ. ಭೂಪಟವ ಬೇರೆ ಮಾಡು ಬಾವುಟವನ್ನು, ತಲೆಯಿಂದ ತೆಗೆಯೋ ನೀನು ಆ ಕೈ ಮುಗಿದು ಬೇಡುವೆ ನಾನು. Thank you.
ಗುರು.